ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ನಾವು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಅಟೋಮಿಕ್ ಎನರ್ಜಿ ಅಂಡ್ ಪವರ್ ಇಂಡಿಯಾಸ್ ನೆಟ್ ಜೀರೋ ಪ್ಲಾನ್ ಅಂದ್ರೆ ನಮ್ಮ ಭಾರತ ಸರ್ಕಾರ ಅಥವಾ ನಮ್ಮ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ಸಿಇಒ ಟ್ವೆಂಟಿ ಸಿಕ್ಸ್ ಕಾನ್ಫರೆನ್ಸ್ ಭಾರತ ಎರಡ್ ಸಾವಿರದ ಎಪ್ಪತ್ತಕ್ಕೆ ಏನಾಗತ್ತಪ್ಪ ಅಂದ್ರೆ ಕ್ಲೀನ್ ಎನರ್ಜಿ ಆಗುತ್ತೆ ಅಥವಾ ನೆಟ್ ಜೀರೋ ಎಮಿಷನ್ ಮಾಡುತ್ತೆ ಅಂದ್ರೆ ಭಾರತದಿಂದ ಏನು ಈ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಅಥವಾ ಯಾವ್ಯಾವ ಇಂಧನಗಳ ಹೊಗೆಗಳು ವರ್ಸೂಸುತ್ತಲ್ಲ ಅದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೆಟ್ ಜೀರೋ ಮಾಡ್ತೀವಿ ಅಂದ್ರೆ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಕ್ಲೀನ್ ಎನರ್ಜಿನ ಪ್ರೊಡಕ್ಷನ್ ಮಾಡ್ತೀವಿ ಇಲ್ಲೇನಪ್ಪ ಅಂದ್ರೆ ಈ ಹೊಗೆಗಳ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳಿದ್ರು ಈ ನೆಟ್ ಜೀರೋ ಎಮಿಷನ್ಸ್ನ ಅಚೀವ್ ಮಾಡೋದಕ್ಕೆ ಭಾರತ ಸರ್ಕಾರ ಆಗ್ಲಿ ನಮ್ಮ ನರೇಂದ್ರ ಮೋದಿ ಅವರಾಗ್ಲಿ ಕೊಟ್ಟಂತ ಟಾರ್ಗೆಟ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತು ಹಾಗಾಗಿ ನೋಡ್ರಿ ಈಗ ಪಿ ಟ್ವೆಂಟಿ ಸೆವೆನ್ ಏನ್ ನಡೀತಿದೆಯಲ್ಲ ಅಲ್ಲಿ ನಮ್ಮ ಎನ್ವೈರೋನ್ಮೆಂಟ್ ಮಿನಿಸ್ಟರ್ ಆದಂತವ್ರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಈ ನೆಟ್ ಜೀರೋ ಎಮಿಷನ್ ನ ಯಾವ ತರನಾಗಿ ಅಚೀವ್ ಮಾಡ್ತೀವಪ್ಪ ಅಂದ್ರೆ ಅಟೋಮಿಕ್ ಎನರ್ಜಿ ಮೂಲಕ ಹೈಡ್ರೋಜನ್ ಪವರ್ ಮೂಲಕ ಏನ್ ಮಾಡ್ತೀವಪ್ಪ ಅಂದ್ರೆ ನೆಟ್ ಜೀರೋ ಎನರ್ಜಿನ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಅಟೋಮಿಕ್ ಎನರ್ಜಿ ಅಂದ್ರೆ ಏನಪ್ಪ ಅಂದ್ರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಏನಿರತ್ತಲ್ಲ ಈ ಪವರ್ ಪ್ಲಾಂಟ್ ಅನ್ನ ಜಾಸ್ತಿ ಮಾಡೋದ್ರ ಮೂಲಕ ನಾವೇನಪ್ಪ ಅಂದ್ರೆ ಕ್ಲೀನ್ ಎನರ್ಜಿ ಕಡೆಗೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ ಜೊತೆಗೆ ನೋಡ್ರಿ ಹೈಡ್ರೋಜನ್ ಎನರ್ಜಿನ ಯೂಸ್ ಮಾಡೋದ್ರ ಮೂಲಕ ಫಾರ್ ಎಕ್ಸಾಂಪಲ್ ಈಗ ಏನಪ್ಪ ಅಂದ್ರೆ ನೀವು ನೋಡಿರ್ತೀರ ನಮ್ಮ ಮಿನಿಸ್ಟ್ರಿ ಆಫ್ ಹೈವೇಸ್ ಮಿನಿಸ್ಟ್ರಿ ಏನಿದಾರಲ್ಲ ರೋಡ್ಸ್ ಅಂಡ್ ಹೈವೇಸ್ ಏನಿದಾರಲ್ಲ ಅವ್ರು ಏನ್ ಮಾಡ್ತಿರ್ ಅಂದ್ರೆ ಇತ್ತೀಚೆಗೆ ಹೈಡ್ರೋಜನ್ ಫ್ಯೂಯಲ್ ಬಗ್ಗೆ ಮತ್ತೆ ಹೈಡ್ರೋಜನ್ ಓರಿಯೆಂಟೆಡ್ ಕಾರ್ ಬಗ್ಗೆ ಆಗಲಿ ಅಥವಾ ಹೈಡ್ರೋಜನ್ ಫ್ಯೂಯಲ್ ಇಂದ ಓಡುವಂತ ಬೈಕ್ ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ದಾರೆ ಹಾಗಾಗಿ ನೋಡ್ರಿ ನಾವು ಹೈಡ್ರೋಜನ್ ಪವರ್ ಹೈಡ್ರೋಜನ್ ಇಂಧನದಿಂದ ಮತ್ತೆ ಅಟೋಮಿಕ್ ಎನರ್ಜಿಯಿಂದ ನಾವೇನಪ್ಪ ಅಂದ್ರೆ ಈಗಿರುವಂತ ನಾನ್ ರಿನ್ಯೂಯೇಬಲ್ ಎನರ್ಜೀಸ್ ಏನಿದೆ ಅಂದ್ರೆ ನವೀಕರಿಸಲಾಗದ ಇಂಧನಗಳಿಂದ ಹೊರಗಡೆ ಬಂದು ನಮ್ಮ ನೆಟ್ ಜೀರೋ ಟಾರ್ಗೆಟ್ ಅನ್ನ ನಾವೇನಪ್ಪ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತಕ್ಕೆ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಇಂಡಿಯಾದವರು ಅಥವಾ ನಮ್ಮ ಭಾರತ ದೇಶದವರು ಎಲ್ಲ ಅನೌನ್ಸ್ ಮಾಡ್ತಾರೆ ಅಂದ್ರೆ ಟಿಒ ಸಿಒಪಿ ಟ್ವೆಂಟಿ ಸೆವೆನ್ ಕಾನ್ಫರೆನ್ಸ್ ಆಫ್ ಫಾರ್ಟಿ ಸೆವೆಂಟಿ ಏನ್ ಹೇಳ್ತಿದ್ದೀಯ ಅಲ್ಲಿ ಹೇಳ್ತಾರೆ ಜೊತೆಗೆ ನೋಡ್ರಿ ಇದಾದ್ಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ ಗ್ಲಾಸ್ಕೋಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿರ್ತಾರಲ್ಲ ಅದನ್ನೇನಪ್ಪ ಅಂದ್ರೆ ನಾವು ಎರಡ್ ಸಾವಿರದ ಎಪ್ಪತ್ತಕ್ಕೆ ಈ ಒಂದು ತಂತ್ರಗಾರಿಕೆ ಮೂಲಕ ಅಚೀವ್ ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ನೆಟ್ ಜೀರೋ ಎಮಿಷನ್ಸ್ಗೆ ಇಂಡಿಯಾ ಏನೇನು ಮೈಲ್ ಸ್ಟೋನ್ಸ್ ಹಾಕೊಂಡಿದೆ ಅಂದ್ರೆ ಫಸ್ಟ್ ನೋಡ್ರಿ ಹೈಡ್ರೋಜನ್ ಎನರ್ಜಿ ಏನ್ ನಾವು ಲಾಂಚ್ ಮಾಡಿದ್ವಲ್ಲ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಲಾಂಚ್ ಮಾಡಿದ್ವಲ್ಲ ಅದೇನಪ್ಪ ಅಂದ್ರೆ ಭಾರತವನ್ನು ಒಂದು ಗ್ರೀನ್ ಹೈಡ್ರೋಜನ್ ಹಬ್ ಆಗಿ ಕನ್ವರ್ಟ್ ಮಾಡುತ್ತೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಮೂವತ್ ಹೊತ್ತಿಗೆ ನಾವೇನಪ್ಪ ಅಂದ್ರೆ ಮೂರು ಮೂರಿಂದ ನಾಲ್ಕು ಪಟ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ನ್ಯೂಕ್ಲಿಯರ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಎಥನಾಲ್ ಬ್ಲೆಂಡಿಂಗ್ ಅಂದ್ರೆ ಪೆಟ್ರೋಲ್ ಜೊತೆಗೆ ಎಷ್ಟು ಎಥನಾಲ್ ಅನ್ನ ಸೇರಿಸಬೇಕಂದ್ರೆ ಇಪ್ಪತ್ತು ಪರ್ಸೆಂಟ್ ಸೇರಿಸಬೇಕಂತ ಅವರು ಹೇಳ್ತಿದ್ದಾರೆ ಈಗ ಆಲ್ರೆಡಿ ನೋಡ್ರಿ ಟ್ವೆಂಟಿ ಪರ್ಸೆಂಟ್ ಪ್ರೊಸೆಸ್ ಅಲ್ಲಿ ಅದನ್ನ ಎರಡ್ ಸಾವಿರದ ಹೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಏನಪ್ಪ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತೀವಿ ಜೊತೆಗೆ ನೋಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಸಾರ್ವಜನಿಕ ಸಾರಿಗೆ ಅಂದ್ರೆ ಏನಪ್ಪ ಅಂದ್ರೆ ಕಾರು ಬೈಕಲ್ ಓಡಾಡೋಕಿಂತ ಸಾರ್ವಜನಿಕ ಸಾರಿಗೆಯನ್ನು ಬಳಸಿದ್ರೆ ಅಲ್ಲೇನಾಗುತ್ತೆ ಎಮಿಷನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ಹಾಗಾಗಿ ನಾವೇನಪ್ಪ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೆ ಜಾಸ್ತಿ ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಂದ ಏನು ಹವಾಮಾನ ಬದಲಾವಣೆಗೆ ಫೈನಾನ್ಸ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ಏನಪ್ಪಾಂದ್ರೆ ನಾವು ಹವಾಮಾನ ಬದಲಾವಣೆ ಅಥವಾ ಈ ತಾಪಮಾನಿಕ ಏರಿಕೆ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಎರಡು ಡಿಗ್ರಿ ಸೆಲ್ಸಿಯಸ್ ಗಿಂತ ಕಮ್ಮಿ ಇಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಶತಮಾನದ ಎಂಡಿಗೆ ಏನಪ್ಪ ಅಂದ್ರೆ ತಾಪಮಾನ ಏರಿಕೆ ಎರಡು ಡಿಗ್ರಿಗಿಂತ ಹೆಚ್ಚಿಗೆ ಆಗದಂಗೆ ಭಾರತ ನೋಡ್ಕೊಳ್ಳುತ್ತಂತೆ ಭಾರತದ ಎನ್ವೈರನ್ಮೆಂಟ್ ಮಿನಿಸ್ಟರ್ ಆದಂತ ಭೂಪೇಂದ್ರ ಯಾದವ್ ಅವರು ಏನ್ಮಾಡಿದಾರಪ್ಪ ಅಂದ್ರೆ ಸಿಒಪಿ ಟ್ವೆಂಟಿ ಸೆವೆನ್ ಅಲ್ಲಿ ಹೇಳಿದ್ದಾರೆ ಈಗ ನೋಡ್ರಿ ಈ ಸಿಒಪಿ ಟ್ವೆಂಟಿ ಸೆವೆನ್ ಎಲ್ಲಿ ನಡೀತಿದೆ ಅಂದ್ರೆ ಶರಮ್ ಇ ಶೇಖ್ ಈಜಿಪ್ಟ್ ನಲ್ಲಿ ನಡೀತಿದೆಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ನಾವ್ ಯಾವ ತರನಾಗ ಏನಪ್ಪ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತೊತ್ತಿಗೆ ಈ ಒಂದು ಮೈಲ್ ಸ್ಟೋನ್ ಅನ್ನ ಅಚೀವ್ ಮಾಡ್ತೀವಿ ಯಾವ್ದಪ್ಪ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ನ ಯಾವ್ ಅಚೀವ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ಸಿಒಪಿ ಮೀಟಿಂಗ್ ಏನಾಗತ್ತಲ್ಲ ಕಾನ್ಫರೆನ್ಸ್ ಆಫ್ ಬಾಡೀಸ್ ಮೀಟಿಂಗ್ ಏನಾಗತ್ತಲ್ಲ ಆ ಬಾಡಿ ಮೀಟಿಂಗ್ ಅಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ ಆಲ್ರೆಡಿ ನೋಡ್ರಿ ಒನ್ ನೈಂಟಿ ಫೈವ್ ಮೆಂಬರ್ ಕಂಟ್ರೀಸ್ ಇದ್ದಾರೆ ಅವ್ರ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಬಗ್ಗೆ ನಿಮ್ಮ ಏನು ಒಂದು ಆದ್ಯತೆ ಇದೆ ನೀವೇನು ಫ್ರೇಮ್ ವರ್ಕ್ ಮಾಡಿದ್ರಲ್ಲ ಆ ಫ್ರೇಮ್ ವರ್ಕ್ ಏನೇನಪ್ಪ ಅಂದ್ರೆ ಈ ಸಿಒಪಿ ಟ್ವೆಂಟಿ ಸೆವೆನ್ ಸಭೆಗೆ ಸಬ್ಮಿಟ್ ಮಾಡಬೇಕು ಸೊ ನೋಡ್ರಿ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಐವತ್ತೇಳು ದೇಶಗಳೇನಪ್ಪ ಅಂದ್ರೆ ಈ ಒಂದು ಫ್ರೇಮ್ ವರ್ಕ್ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಭಾರತ ಏನಪ್ಪ ಅಂದ್ರೆ ಕೊನೆಯದಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಅವರು ಎಲ್ ಟಿ ಲೈಟ್ಸ್ ಅಂತ ಕರಿತಾರೆ ಅಂದ್ರೆ ಲಾಂಗ್ ಟರ್ಮ್ ಲೋ ಎಮಿಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಅಂದ್ರೆ ನಾವು ಬಹಳ ಕಾಲದವರೆಗೆ ಏನಪ್ಪ ಅಂದ್ರೆ ಬಹು ಕಡಿಮೆ ಏನಪ್ಪ ಅಂದ್ರೆ ಎಮಿಷನ್ಸ್ ಅಥವಾ ಹೊಗೆ ಹೊರಸೂಚಿವನ್ನ ಬಿಟ್ಟು ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲಾಂಗ್ ಟರ್ಮ್ ಲೋ ಎಮಿಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಅಂತ ಕರಿತೀವಿ ನೋಡ್ರಿ ಪ್ರತಿಯೊಂದು ಮೆಂಬರ್ ಕಂಟ್ರೀಸ್ ಏನಿದೆ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಎಲ್ಲರೂ ಕೂಡ ಸಬ್ಮಿಟ್ ಮಾಡಬೇಕು ಈಗ ಕೇವಲ ಏನಪ್ಪ ಅಂದ್ರೆ ಐವತ್ತೇಳು ಜನ ಸಬ್ಮಿಟ್ ಮಾಡಿದರೆ ಅದರಲ್ಲಿ ಭಾರತ ಏನಪ್ಪ ಅಂದ್ರೆ ಲಾಸ್ಟ್ ಕೊನೆಯದಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ನಾವು ನೆಟ್ ಜೀರೋ ಎಮಿಷನ್ಸ್ ಯಾವ ತರ ಅಚೀವ್ ಮಾಡ್ತೀವಿ ಅಂದ್ರೆ ಒಂದು ಅಟಾಮಿಕ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಪವರ್ ಅನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಇನ್ನೊಂದೇನಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಜಾಸ್ತಿ ಬಳಸೋದ್ರ ಮೂಲಕ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಜಾಸ್ತಿ ಬಳಸೋದ್ರ ಮೂಲಕ ಜೊತೆಗೆ ಹೈಡ್ರೋಜನ್ ಎನರ್ಜಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಇಥನಾಲ್ ಬ್ಲೆಂಡಿಂಗ್ ಅನ್ನು ಕೂಡ ಜಾಸ್ತಿ ಮಾಡೋದ್ರ ಮೂಲಕ ನಾವೇನಪ್ಪ ಅಂದ್ರೆ ಸಸ್ಟೈನೇಬಲ್ ಆಗಿ ಡೆವಲಪ್ ಆಗ್ತೀವಿ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಾವು ಎರಡ್ ಸಾವಿರದ ಹೊತ್ತಿಗೆ ಏನಪ್ಪಾ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ನ ಮಾಡ್ತೀವಿ ಅಂತ ನಮ್ಮ ಎನ್ವರಮೆಂಟ್ ಮಿನಿಸ್ಟರ್ ಪಿ ಟ್ವೆಂಟಿ ಸೆವೆನ್ ಅಲ್ಲಿ ಹೇಳಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದೇನಪ್ಪ ಅಂದ್ರೆ ಈ ಫೋರ್ಸ್ಡ್ ಕನ್ವರ್ಷನ್ ಬಗ್ಗೆ ಇದೆ ನೋಡ್ರಿ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ ಅಂದ್ರೆ ಎಸ್ಇಿಸೇಸ್ ಫೋರ್ಸ್ ಕನ್ವರ್ಷನ್ ಮೇ ಎಫೆಕ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಅಂಡ್ ಫ್ರೀಡಮ್ ಆಫ್ ರಿಲಿಜನ್ ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರ ಏನ್ ಹೇಳ್ತಿದ್ದಾರೆ ಈಗ ಯಾರು ಮತಾಂತರವನ್ನ ಮಾಡ್ತಾರಲ್ಲ ಆ ಮತಾಂತರ ಮಾಡೋದೇನಾಗತ್ತಪ್ಪ ಅಂದ್ರೆ ಫೋರ್ಸ್ ಆಗಿದ್ರೆ ಅಂದ್ರೆ ಆಸೆ ತೋರಿಸೋದಾಗಿರ್ಲಿ ಅಥವಾ ಅವ್ರನ್ನ ಏನಪ್ಪಾ ಅಂದ್ರೆ ಬಲವಂತದಿಂದ ಏನಾದರೂ ಮತಾಂತರ ಮಾಡಿದ್ರೆ ಅದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಮತ್ತೆ ಏನಪ್ಪಾ ಅಂದ್ರೆ ಈ ಫ್ರೀಡಮ್ ಆಫ್ ರಿಲಿಜನ್ ಅಂದ್ರೆ ಕೆಲವೊಬ್ಬರಿಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಸಂವಿಧಾನದ ಪ್ರಕಾರ ಏನಪ್ಪ ಅಂದ್ರೆ ಅವರವರ ಧರ್ಮದವ್ರಿಗೆ ಏನಪ್ಪ ಅಂದ್ರೆ ಅವರವರ ಧರ್ಮವನ್ನು ಪ್ರಾಕ್ಟೀಸ್ ಮಾಡುವಂತ ಫ್ರೀಡಮ್ ಏನ್ ಕೊಟ್ಟಿದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನ ಏನ್ ಕೊಟ್ಟಿದ್ರೆ ಆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿಗೆ ಏನಪ್ಪ ಅಂದ್ರೆ ಧಕ್ಕೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಬಲವಂತದ ಏನಾದ್ರೂ ಮತಾಂತರವನ್ನ ಮಾಡಿದ್ರೆ ಅದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಮತ್ತೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ನಾವು ಈಗ ಸುಪ್ರೀಂ ಕೋರ್ಟ್ ಅವ್ರ ಏನ್ ಹೇಳ್ತಿದ್ರಂದ್ರೆ ಕೇಂದ್ರ ಸರ್ಕಾರದವ್ರು ಯಾಕೆ ಈ ಕಾನೂನುಗಳನ್ನ ಮಾಡಬಾರ್ದು ಯಾವ್ದ್ರ ಮೇಲಪ್ಪ ಅಂದ್ರೆ ಈಗ ಏನ್ ಫೋರ್ಸ್ಡ್ ಕನ್ವರ್ಷನ್ಸ್ ಆಗ್ತಿದಿಲ್ಲ ಅದನ್ನ ನಿಲ್ಸೋದಕ್ಕೆ ನೀವು ಯಾಕೆ ಕಾನೂನುಗಳನ್ನು ಮಾಡಬಾರ್ದು ಅಂತ ಅವ್ರು ಹೇಳಿದ್ರೆ ಜೊತೆಗೆ ನೋಡ್ರಿ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಫೆಡರಲ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಯಾವುದೇ ತರ ಅಂತ ಸೆಂಟ್ರಲ್ ಗವರ್ಮೆಂಟ್ ಏನಪ್ಪಾ ಅಂದ್ರೆ ಯಾವುದೇ ತರ ಅಂತ ಕಾನೂನು ಮಾಡಿಲ್ಲ ಆದ್ರೆ ಈ ತರ ಸ್ಟೇಟ್ಮೆಂಟ್ ಬಂದಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಕೇಳ ಕೇಳ್ತಾರೆ ಏನಂತೇಳಿ ಯಾವ್ಯಾವ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಈ ತರದ ಫೋರ್ಸ್ಡ್ ಕನ್ವರ್ಷನ್ ವಿರುದ್ಧ ಏನಪ್ಪಾ ಅಂದ್ರೆ ಆಂಟಿ ಕನ್ವರ್ಷನ್ ಬಿಲ್ ಅನ್ನ ತಗೊಂಡ್ ಬಂದಿದ್ದಾರೆ ಜೊತೆಗೆ ನೋಡ್ರಿ ನಾವು ಕರ್ನಾಟಕದ ಬಗ್ಗೆ ಡಿಸ್ಕಶನ್ ಮಾಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಆಂಟಿ ಕನ್ವರ್ಷನ್ಸ್ ಬಿಲ್ ಅನ್ನ ಪಾಸ್ ಮಾಡಿತ್ತು ಹಾಗಾದ್ರೆ ಅದರ ಹೈಲೈಟ್ಸ್ ಏನು ಆಮೇಲೆ ಯಾವ ಯಾವ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಏನ್ ಮಾಡಿದವ ಅಂದ್ರೆ ಈ ಆಂಟಿ ಕನ್ವರ್ಷನ್ಸ್ ಬಿಲ್ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆಯನ್ನ ಪಾಸ್ ಮಾಡಿದಾರೆ ಅಂತ ನೋಡೋಣ ನೋಡ್ರಿ ಈ ಮತಾಂತರ ನಿಷೇಧ ಕಾಯ್ದೆಯನ್ನ ಯಾರ್ಯಾರು ನಿಷೇಧ ಮಾಡಿದಾರೆ ಅಂತ ನೋಡೋಣ ಫಸ್ಟ್ ನೋಡ್ರಿ ಮತಾಂತರ ನಿಷೇಧ ಕಾಯ್ದೆಯನ್ನ ಯಾವ ಯಾವ ರಾಜ್ಯಗಳಲ್ಲಿ ನಿಷೇಧನ ಮಾಡಿದಾರಪ್ಪ ಅಂದ್ರೆ ಛತ್ತೀಸ್ಗಢದಲ್ಲಿ ನಿಷೇಧ ಮಾಡಿದ್ದಾರೆ ಆಮೇಲೆ ಗುಜರಾತ್ ಅಲ್ಲಿ ನಿಷೇಧ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಹರಿಯಾಣ ಉತ್ತರಾಖಂಡ್ ಉತ್ತರ ಪ್ರದೇಶ ಆಮೇಲೆ ಕರ್ನಾಟಕ ಒಡಿಸ್ಸಾ ಮಧ್ಯಪ್ರದೇಶ ಮತ್ತೆ ಜಾರ್ಖಂಡ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ನಿಷೇಧ ಮಾಡಿದ್ದಾರೆ ಮತ್ತೆ ಏನಪ್ಪಾ ಅಂದ್ರೆ ಜಾರ್ಖಂಡ್ ಅಲ್ಲಿ ಇದನ್ನ ನಿಷೇಧ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಇನ್ನೊಂದೇನಪ್ಪ ಅಂದ್ರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಏನಪ್ಪಾಂದ್ರೆ ಇದನ್ನ ನಿಷೇಧ ಮಾಡಿದ್ದಾರೆ ಸೊ ಈ ಹತ್ತು ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಮತಾಂತರ ಮತಾಂತರ ನಿಷೇಧ ಕಾಯ್ದೆ ಏನೇನಪ್ಪ ಅಂದ್ರೆ ಜಾರಿಗೆ ತಂದಿದ್ದಾರೆ ಹಾಗಾದ್ರೆ ಇದರಲ್ಲಿ ಯಾವುದು ಫಸ್ಟ್ ಜಾರಿಗೆ ತಂದಿದ್ದಾರೆ ಅಂದ್ರೆ ನೋಡ್ರಿ ಪ್ರಥಮ ಬಾರಿಗೆ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಒಡಿಶಾ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಫಸ್ಟ್ ಇದನ್ನ ಜಾರಿಗೆ ತಗೊಂಡ್ಬಂದಿದೆ ಅವ್ರೇನಪ್ಪ ಅಂದ್ರೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಇದನ್ನ ಏನಪ್ಪಾ ಅಂದ್ರೆ ಜಾರಿಗೆ ತಂದಿದೆ ಲೇಟೆಸ್ಟ್ ಆಗಿ ಬಂದಿರೋದು ಯಾವ್ದಪ್ಪ ಅಂದ್ರೆ ಹರಿಯಾಣ ಅಂತ ನಾವು ಹೇಳ್ಬೋದು ಕೇವಲ ಹತ್ತು ರಾಜ್ಯಗಳಲ್ಲಿ ಮಾತ್ರ ಏನಪ್ಪ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆಗಳಿವೆ ಹಾಗಾದ್ರೆ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಮತಾಂತರ ನಿಷೇಧ ಕಾಯ್ದೆಯನ್ನ ತಗೊಂಡ್ಬಂದಿದ್ದಾರೆ ಹಾಗಾದ್ರೆ ಇದು ಏನ್ ಹೇಳುತ್ತೆ ನೋಡ್ರಿ ಮತಾಂತರ ನಿಷೇಧ ಕಾಯ್ದೆಲಿ ಏನೇನ್ ಹೇಳುತ್ತಪ್ಪ ಅಂದ್ರೆ ಈಗ ಮತಾಂತರ ಆಗೋದಕ್ಕಿಂತ ಮುಂಚೆ ಅಂದ್ರೆ ಫ್ರೀ ಅಥವಾ ಬಿಫೋರ್ ಕನ್ವರ್ಷನ್ ಅಥವಾ ಈ ಮತಾಂತರ ಆಗೋದಕ್ಕಿಂತ ಮುಂಚೆ ಏನ್ ಮಾಡಬೇಕಪ್ಪ ಅಂದ್ರೆ ಯಾರು ಮತಾಂತರ ಆಗ್ತಿರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಡಿ ಸಿ ಗೆ ಹೋಗಿ ಏನ್ ಮಾಡ್ಬೇಕಂದ್ರೆ ಒಂದು ಹೇಳಬೇಕು ಈ ನಾನು ಏನಪ್ಪ ಅಂದ್ರೆ ಮತಾಂತರ ಆಗ್ತಿದ್ದೀನಿ ಅಂತ ಹೇಳ್ಬೇಕು ಅದು ಕೂಡ ಏನಪ್ಪ ಅಂದ್ರೆ ಮತಾಂತರ ಆಗೋಕ್ಕಿಂತ ಮುಂಚೆ ಎಷ್ಟು ದಿನಗಳ ಮುಂಚೆ ಹೇಳ್ಬೇಕಪ್ಪ ಅಂದ್ರೆ ಮೂವತ್ತು ದಿನಗಳ ಮುಂಚೆ ಹೇಳ್ಬೇಕಂತ ಅವ್ರು ಹೇಳ್ತಾರೆ ಜೊತೆಗೆ ನೋಡ್ರಿ ಯಾರು ಮತಾಂತರ ಮಾಡ್ತಿರ್ತಾರಲ್ಲ ಅವರು ಸಹ ಏನ್ ಮಾಡಬೇಕಪ್ಪ ಅಂದ್ರೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ಗೆ ಹೋಗಿ ಡಿಶ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಹೋಗಿ ಒಂದ್ ತಿಂಗ್ಳ ಅಡ್ವಾನ್ಸ್ ಏಡ್ ಮಾಡ್ಬೇಕಪ್ಪ ಅಂದ್ರೆ ನೋಟಿಸ್ ಕೊಡಬೇಕು ನಾನು ಈ ತರಾಗ ಏನಪ್ಪ ಅಂದ್ರೆ ಇಂಥ ವ್ಯಕ್ತಿನ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ತರದ ಮತಕ್ಕೆ ಅಥವಾ ಈ ತರದ ಧರ್ಮಕ್ಕೆ ಏನಪ್ಪ ಅಂದ್ರೆ ಕನ್ವರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಇವರು ಕೂಡ ಏನ್ ಮಾಡ್ಬೇಕಂದ್ರೆ ಒಂದ್ ಮಂತ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಟಿಸ್ ಅನ್ನ ಕೊಡಬೇಕು ಇದಾದ್ಮೇಲೆ ನೋಡ್ರಿ ಡಿಶ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರಂದ್ರೆ ಅಥವಾ ಈ ಡಿ ಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಪೊಲೀಸರ ಮೂಲಕ ಮಾಡ್ತಾರಪ್ಪ ಅಂದ್ರೆ ಒಂದು ಫಾರ್ಮಲ್ ಎನ್ಕ್ವೈರಿಯನ್ನು ಮಾಡ್ತಾರೆ ಯಾವ ತರನಾಗಿ ಫಾರ್ಮಲ್ ಎನ್ಕ್ವೈರಿ ಅಂದ್ರೆ ಈ ಮತಾಂತರ ಏನಾಗ್ತಿದಾರಲ್ಲ ಇದೇನಪ್ಪ ಅಂದ್ರೆ ಈ ಮತಾಂತರ ಜೆನ್ಯೂನ್ ಆಗಿದೆಯಾ ಅಥವಾ ಇದು ಫೋಸ್ಟ್ ಆಗಿದೆ ಅಂತ ಅವರು ಚೆಕ್ ಮಾಡ್ತಾರೆ ಅಂದ್ರೆ ಬಲವಂತದಿಂದ ಮತಾಂತರ ಮಾಡ್ತಿದ್ರ ಅಥವಾ ವ್ಯಕ್ತಿ ಏನಪ್ಪ ಅಂದ್ರೆ ಸ್ವಯಂ ಪ್ರೇರಿತವಾಗಿ ತನ್ನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಮತಾಂತರವಾಗ್ತಿದ ನೋಡ್ತಾರೆ ಜೊತೆಗೆ ನೋಡ್ರಿ ಏನಾದ್ರೂ ಇಂಟೆನ್ಶನ್ ಏನಪ್ಪಾ ಅಂದ್ರೆ ಈ ಬಲವಂತದ ಮತಾಂತರ ಇದ್ರೆ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಕಾನೂನನ್ನ ಕೈಗೆ ತಗೋತಾರೆ ಜೊತೆಗೆ ಇದಾದ್ಮೇಲೆ ನೋಡ್ರಿ ಕನ್ವರ್ಷನ್ ಆದ್ಮೇಲೆ ಅಂದ್ರೆ ಮತಾಂತರ ಆದ್ಮೇಲೆ ಏನ್ ಮಾಡಬೇಕಪ್ಪ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಮೂವತ್ ದಿನ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರೆ ಅವ್ರಿಗೆ ಹೋಗಿ ಬೆಟ್ಟಿ ಆಗಬೇಕು ಜೊತೆಗೆ ತನ್ನ ಕನ್ವರ್ಷನ್ ಬಗ್ಗೆನು ಹೇಳ್ಬೇಕು ಅವಾಗ ಏನ್ ಮಾಡ್ತಾರಂದ್ರೆ ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ ಅದನ್ನ ಎನ್ಕ್ವೈರಿ ಮಾಡ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಎಂಡ್ ಮಾಡ್ತಾರಪ್ಪ ಅಂದ್ರೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಮೈನಾರಿಟಿ ಆಫೀಸು ಮತ್ತೆ ಸೋಷಿಯಲ್ ವೆಲ್ಫೇರ್ ಆಫೀಸ್ ಇರಬಹುದು ಆಮೇಲೆ ಈ ರೆವಿನ್ಯೂ ಆಫೀಸಿಯಲ್ಸ್ಗೆ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗೆ ಏನಪ್ಪ ಅಂದ್ರೆ ಈ ವ್ಯಕ್ತಿ ಈ ತರನಾಗಿ ಮತಾಂತರ ಆಗಿದೆ ಅಂತ ನೋಟಿಸ್ ಕೊಡ್ತಾರೆ ಅಲ್ಲೇನಾಗತ್ತಪ್ಪ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಧರ್ಮ ಬದಲಾವಣೆ ಆಗುತ್ತೆ ಜೊತೆ ಜೊತೆಗೆ ನಿಮ್ಮ ಐಡೆಂಟಿಟಿನೂ ಕೂಡ ಬದಲಾವಣೆ ಆಗುತ್ತೆ ಆದ್ರೆ ಇಲ್ಲೊಂದಿಷ್ಟು ಕ್ಲಾಸ್ಗಳಿದೆ ಈಗ ನೋಡ್ರಿ ಮತಾಂತರ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಪ್ರೊಸೀಜರ್ಸ್ ಇದೆ ಹಾಗಾದ್ರೆ ಇನ್ ಕೇಸ್ ಇದೇನಾದ್ರೂ ಬಲವಂತದ ಮತಾಂತರವಾಗಿತ್ತು ಈಗ ಏನಪ್ಪ ಅಂದ್ರೆ ವ್ಯಕ್ತಿಗೆ ಕೆಲವೊಂದಿಷ್ಟು ಆಸೆಗಳನ್ನು ತೋರಿಸಿ ಮತಾಂತರ ಮಾಡಿರ್ತಾರೆ ಹಾಗಾಗಿ ಅದನ್ನ ಏನಪ್ಪಾ ಅಂದ್ರೆ ಯಾರೋ ಇನ್ನೊಬ್ಬ ಪರ್ಸನ್ ಏನಪ್ಪ ಅಂದ್ರೆ ಕಂಪ್ಲೇಂಟ್ ಅನ್ನ ಕೊಡಬಹುದಿತ್ತು ಈಗ ನೋಡ್ರಿ ಒಂದು ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಅವನಿಗೆ ಮತಾಂತರವಾಗೋದಕ್ಕೆ ಇಷ್ಟ ಇರುತ್ತೆ ಅವನಿಗೆ ಮನಸ್ಸಿರಲ್ಲ ಬಟ್ ಏನು ಆಗಿನ ಸಂದರ್ಭಗಳಲ್ಲಿ ಅಥವಾ ಸನ್ನಿವೇಶಗಳ ಅನುಸಾರವಾಗಿ ಅವನೇನಂದ್ರೆ ಮತಾಂತರ ಆಗ್ತಿರ್ತಾನೆ ಆದ್ರೆ ಇವನ್ ಮತಾಂತರ ಆಗ್ತಿದ್ರನಲ್ಲ ಇದು ಬಲವಂತದಿಂದ ಅಥವಾ ಆಸೆ ತೋರಿಸಿ ಮತಾಂತರ ಮಾಡ್ತಿದ್ರಂತೆ ಯಾರು ಕಂಪ್ಲೇಂಟ್ ಮಾಡ್ಬೋದಪ್ಪ ಅಂದ್ರೆ ಈ ವ್ಯಕ್ತಿ ಯಾರಾದ್ರೂ ಕ್ಲೋಸ್ ಪರ್ಸನ್ಸ್ ಇರಬಹುದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಇವ್ರು ಏನ್ ಮಾಡಬಹುದು ಕಂಪ್ಲೇಂಟ್ಸ್ ಅನ್ನ ಕೊಡಬಹುದು ಜೊತೆಗೆ ನೋಡ್ರಿ ಯಾವ ವ್ಯಕ್ತಿ ಮತಾಂತರ ಆಗ್ತಾನಲ್ಲ ಮತಾಂತರ ಆಗಿ ಮೂವತ್ತು ದಿನಗಳ ಒಳಗೆ ಅಥವಾ ಮೂವತ್ತು ದಿನಕ್ಕೆ ಏನಪ್ಪ ಅಂದ್ರೆ ಈ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ಗೆ ಭೇಟಿ ಆಗ್ಲಿಲ್ಲ ಅಂದ್ರೆ ಅಂತ ವ್ಯಕ್ತಿಯ ಮತಾಂತರವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಿಷೇಧ ಮಾಡ್ತಾರೆ ಅಂದ್ರೆ ಅವನು ಮತಾಂತರ ಆಗೇ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರಂದ್ರೆ ನಿಷೇಧವನ್ನ ಪಡಿಸ್ತಾರೆ ಜೊತೆ ಜೊತೆಗೆ ನೋಡ್ರಿ ಒಂದು ಎಕ್ಸಾಂಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎಕ್ಸ್ ಅನ್ನೋ ಪರ್ಸನ್ ಏನಪ್ಪ ಅಂದ್ರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗಿರ್ತಾನೆ ಈಗ ಅದೇ ಎಕ್ಸ್ ಅನ್ನ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಮರಳಿ ತನ್ನ ಧರ್ಮಕ್ಕೆ ಬರಬೇಕಂದ್ರೆ ಅವನಿಗೆ ಯಾವುದೇ ತರ್ಣ ಅಂತ ಏನಪ್ಪ ಅಂದ್ರೆ ನೋಟಿಸ್ ಕೊಡೋದಾಗ್ಲಿ ಅಥವಾ ಬೇರೆ ಈ ತರನಾಗ ಏನಪ್ಪಾ ಅಂದ್ರೆ ಮತಾಂತರ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ನೋಟಿಸ್ ಕೊಡೋದಾಗ್ಲಿ ಅಥವಾ ಪೊಲೀಸ್ ಎನ್ಕ್ವರಿ ಇರ್ಲಿ ಅಥವಾ ಮತ್ತೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಭೇಟಿ ಆಗೋದಿರಲಿ ಈ ತರದ ಯಾವುದೇ ಪ್ರೊವಿಜನ್ಸ್ ಇಲ್ಲ ಅಂದ್ರೆ ಯಾವ ವ್ಯಕ್ತಿ ಮತಾಂತರಗೊಂಡಿರ್ತಾನಲ್ಲ ಅವನು ಮರಳಿ ಅದೇ ಧರ್ಮಕ್ಕೆ ವಾಪಸ್ ಬರ್ತೀನಿ ಅಂದ್ರೆ ಮತ್ತೆ ಮತಾಂತರ ಆಗ್ತೀನಿ ಅಂದ್ರೆ ಅವನಿಗೆ ಯಾವುದೇ ತರ ಅಂತ ಪ್ರೊವಿಷನ್ಸ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ಅಂತವ್ರಿಗೆ ಏನಪ್ಪಾಂದ್ರೆ ಎಕ್ಸಾಮ್ಷನ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಕೆಲವೊಂದು ಪನಿಷ್ಮೆಂಟ್ಸ್ ಕೂಡ ಇದೆ ಸೊ ನೋಡ್ರಿ ಇದೇನು ಮತಾಂತರ ಮಾಡ್ತಾರಲ್ಲ ಇದೇನಪ್ಪ ಅಂದ್ರೆ ನಾನ್ ಬೇಲೆಬಲ್ ಅಫೆನ್ಸ್ ಇದೆ ಅಂದ್ರೆ ಇದಕ್ಕೇನಪ್ಪ ಅಂದ್ರೆ ಬೇಲ್ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದ್ರಲ್ಲಿ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ಯಾರ್ಯಾರಿಗೆ ಮತಾಂತರ ಮಾಡಿದ್ರೆ ಎಷ್ಟೆಷ್ಟು ಸಿಕ್ಸಿ ಅಂದ್ರೆ ಇನ್ ಕೇಸ್ ಎಸ್ ಎಸ್ಸಿ ಎಸ್ ಟಿ ಮೈನಾರಿಟೀಸ್ ಅಥವಾ ಮೈನರ್ ಸಣ್ಣ ಸಣ್ಣ ಮಕ್ಕಳು ಮತ್ತೆ ಮಹಿಳೆಯರಿಗೆ ಏನಾದರೂ ಮತಾಂತರ ಮಾಡಿದ್ರೆ ನಿಮಗೆ ಐವತ್ತು ಸಾವಿರದವರೆಗೂ ಫೈನ್ ಅನ್ನು ಹಾಕ್ತಾರೆ ಜೊತೆಗೆ ನೋಡ್ರಿ ಮೂರರಿಂದ ಐದು ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಶಿಕ್ಷೆ ಆಗುತ್ತೆ ಮೂರರಿಂದ ಹತ್ತು ವರ್ಷ ನಿಮಗೆ ಶಿಕ್ಷೆ ಆಗುತ್ತೆ ಮತ್ತೆ ಐವತ್ತು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಇದು ಬಿಟ್ಟು ಬೇರೆ ಯಾರಿಗಾದ್ರೂ ಮತಾಂತರ ಮಾಡಿದ್ರೆ ನಿಮಗೆ ಮೂರು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಜೊತೆಗೆ ಏನಪ್ಪಾಂದ್ರೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ನಿಮ್ಗೆ ಏನಂದ್ರೆ ಫೈನ್ ಅನ್ನ ಹಾಕ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಮತ್ತೆ ಮೂರು ವರ್ಷ ಶಿಕ್ಷೆಯನ್ನ ಕೊಡ್ತಾರೆ ಇನ್ ಕೇಸ್ ನೋಡ್ರಿ ಯಾವುದೇ ಮತಾಂತರ ಏನಪ್ಪ ಅಂದ್ರೆ ಬಲವಂತದ ಮತಾಂತರವಾಗಿದ್ರೆ ಬಲವಂತದ ಮತಾಂತರವಾಗಿದ್ರೆ ಇಂಥ ಮತಾಂತರದಲ್ಲಿ ಏನಪ್ಪ ಅಂದ್ರೆ ಯಾರು ಮತಾಂತರಗೊಂಡಿರ್ತಾರಲ್ಲ ಅಂತ ವ್ಯಕ್ತಿ ಏನಪ್ಪ ಏನಪ್ಪಾ ಅಂದ್ರೆ ಐದು ಲಕ್ಷ ಕಾಂಪನ್ಸೇಷನ್ ಅನ್ನ ಕೊಡಿಸ್ತಾರೆ ಅಂದ್ರೆ ಯಾರು ಮತಾಂತರ ಮಾಡಿರ್ತಾರಲ್ಲ ಆ ವ್ಯಕ್ತಿಗಳು ಏನಪ್ಪ ಅಂದ್ರೆ ಈ ಮತಾಂತರವಾದ ವ್ಯಕ್ತಿಗೆ ಏನಪ್ಪ ಅಂದ್ರೆ ಐದು ಲಕ್ಷ ರೂಪಾಯಿ ಏನ್ ಮಾಡ್ಬೇಕಂದ್ರೆ ಕಾಂಪನ್ಸೇಷನ್ ಆಗಿ ಕೊಡಬೇಕಂತ ಹೇಳಿ ಕಾನೂನನ್ನ ಹೊಡಿಸಿದ್ದಾರೆ ಹಾಗಾಗಿ ನೋಡ್ರಿ ಈಗ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಈ ಮತಾಂತರವಾಗೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅವರ ಧಾರ್ಮಿಕ ಸ್ವತಂತ್ರ ಹಕ್ಕಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿದ್ರ ಮೇಲೆ ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳೋದ್ರಿಂದ ಫಸ್ಟ್ ರಾಜ್ಯ ಯಾವುದು ಈ ಮತಾಂತರ ನಿಷೇಧ ಕಾಯ್ದೆನ ಜಾರಿಗೆಂತಪ್ಪ ಅಂದ್ರೆ ಒಡಿಶಾ ಅಂತ ಹೇಳ್ಬಹುದು ಜೊತೆಗೆ ನೋಡ್ರಿ ಕರ್ನಾಟಕದ ಕರ್ನಾಟಕ ಸರ್ಕಾರ ನಡೆಸುವಂತ ಪರೀಕ್ಷೆಗಳಲ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕದ ಮೇಲೆ ಜಾಸ್ತಿ ಕ್ವಶನ್ಸ್ ನ ಕೇಳೋದ್ರಿಂದ ನಿಮ್ಗೆ ಈ ಮತಾಂತರ ನಿಷೇಧ ಕಾಯ್ದೆ ಮೇಲೆ ಏನಪ್ಪ ಅಂದ್ರೆ ಹೆಚ್ಚು ಕ್ವಶನ್ಸ್ ನ ಕೇಳಬಹುದು ನೋಡ್ರಿ ಕ್ವಶನ್ ಸಿ ತರ್ನ್ ಯಾವ ತರನಾಗಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಮೈನಾರಿಟೀಸ್ ವುಮೆನ್ಸ್ ಕನ್ವರ್ಟ್ ಮಾಡಿದ್ರೆ ಯಾವ ತರನ ಅಂತ ಶಿಕ್ಷೆ ಆಗುತ್ತೆ ಅಂತ ಕೇಳ್ಬೋದು ಅಥವಾ ಯಾರನ್ನ ಕನ್ವರ್ಟ್ ಮಾಡಿದ್ರೆ ರಿಲೀಜಿಯಸ್ ಆಂಟಿ ಕನ್ವರ್ಷನ್ಸ್ ಬಿಲ್ ಒಳಗೆ ಅಥವಾ ಮತಾಂತರ ನಿಷೇಧ ಕಾಯ್ದೆ ಒಳಗೆ ಐವತ್ ಸಾವಿರ ರೂಪಾಯಿ ಅಥವಾ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತ ಕೇಳಬಹುದು ಆಮೇಲೆ ಮತಾಂತರ ನಿಷೇಧ ಕಾಯ್ದೆಯಲ್ಲಿ ತಪ್ಪು ಮಾಡಿದವ್ರಿಗೆ ಏನಪ್ಪ ಅಂದ್ರೆ ಯಾವ ತರನ ಅಂತ ಬೇಲ್ ಸಿಗುತ್ತೆ ಬೇಲೆಬಲ್ ಅಫೆನ್ಸ್ ಇರುತ್ತಾ ನಾನ್ ಬೇಲೇಬಲ್ ಅಫೆನ್ಸ್ ಇರುತ್ತಾ ಅಂತ ಕೇಳಬಹುದು ಜೊತೆ ಜೊತೆಗೆ ನೋಡ್ರಿ ಎಷ್ಟು ದಿನ ನೋಟಿಸ್ ಪಿರಿಯಡ್ ಅನ್ನ ಕೊಡಬಹುದು ಅಂತ ಕ್ವಶನ್ಸ್ ಅನ್ನ ಕೇಳಬಹುದು ಹಾಗಾಗಿ ಏನಂದ್ರೆ ಈ ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ನೋಡ್ರಿ ಆರ್ಟಿಕಲ್ ಏನಿದೆ ಅಂದ್ರೆ ಈ ಜಿ ಟ್ವೆಂಟಿ ಸಮಿಟ್ ಬಗ್ಗೆ ಇದೆ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ದ ಸಿಗ್ನಿಫಿಕೆನ್ಸ್ ಆಫ್ ಜಿ ಟ್ವೆಂಟಿ ಸಮಿಟ್ ಅಂದ್ರೆ ಈಗೇನ್ ಬಾಲಿಯಲ್ಲಿ ಜಿ ಟ್ವೆಂಟಿ ಸಮಿಟ್ ನಡೀತಿದಿಲ್ಲ ಅದರ ಮಹತ್ವ ಏನು ಅಂತ ಇಲ್ಲಿ ಆತರ್ ಹೇಳ್ತಾ ಇದ್ದಾರೆ ಜೊತೆಗೆ ನೋಡ್ರಿ ಹೌ ಇಂಪಾರ್ಟೆಂಟ್ ಈಸ್ ದಿಸ್ ಸಮಿಟ್ ಫಾರ್ ದ ವರ್ಲ್ಡ್ ಅಂಡ್ ಇಂಡಿಯಾ ಸ್ಪೆಸಿಫಿಕಲಿ ಈ ಒಂದು ಸಭೆ ಏನಿದೆ ಶೃಂಗ ಸಭೆ ಇದೆಯಲ್ಲ ಜಗತ್ತಿಗೆ ಮತ್ತೆ ಭಾರತಕ್ಕೆ ಎಷ್ಟು ಮಹತ್ವವಾಗಿದೆ ಅಥವಾ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರಮುಖವಾಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಈ ಒಂದು ಶೃಂಗಸಭೆಯನ್ನು ಯಾವ್ಯಾವ ದೇಶಗಳು ಅಟೆಂಡ್ ಆಗ್ತಿದೆ ಮತ್ತೆ ಯಾಕೆ ಜಿ ಟ್ವೆಂಟಿಯನ್ನು ಫಾರ್ಮ್ ಮಾಡಿದ್ರು ಈ ಜಿ ಟ್ವೆಂಟಿ ಶೃಂಗಸಭೆಯನ್ನು ಮಾಡೋದಕ್ಕೆ ಉದ್ದೇಶಗಳೇನು ಆಮೇಲೆ ಈಗ ಏನಪ್ಪ ಅಂದ್ರೆ ಎಕನಾಮಿಕ್ ಬ್ಯಾಲೆನ್ಸ್ ಯಾವ ತರ ವಿಶ್ವದ ಆರ್ಥಿಕ ಬ್ಯಾಲೆನ್ಸ್ ಯಾವ ಥರ ಅಂತ ಹೇಳ್ತಿದಾರೆ ಜೊತೆಗೆ ನೋಡ್ರಿ ಈಗ ಬರುವಂತ ವರ್ಷಗಳಲ್ಲಿ ಏನಪ್ಪ ಅಂದ್ರೆ ಭಾರತ ಏನ್ ಮಾಡತ್ತಂದ್ರೆ ಜಿ ಟ್ವೆಂಟಿ ಪ್ರೆಸಿಡೆಂಟ್ಸ್ ಅನ್ನ ಒಪ್ಪಿಕೊಳ್ಳುತ್ತೆ ಅಥವಾ ಅದೇನಾಗತ್ತಪ್ಪ ಅಂದ್ರೆ ಜಿ ಟ್ವೆಂಟಿ ಏನ್ ಶೃಂಗಸಭೆ ಇದೆಯಲ್ಲ ಅದಕ್ಕೆ ನಾಯಕತ್ವವನ್ನು ವಹಿಸಿಕೊಳ್ಳುತ್ತೆ ಅಥವಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತೆ ಸೊ ನೋಡ್ರಿ ಟ್ಯೂಸ್ಡೇ ಏನ್ ಮಾಡಿದ್ರಂದ್ರೆ ಜಗತ್ತಿನ ಬೇರೆ ಬೇರೆ ದೇಶದ ಜಿ ಟ್ವೆಂಟಿ ಮೆಂಬರ್ಸ್ ಏನಿದಾರಲ್ಲ ಅವರು ಏನಪ್ಪ ಅಂದ್ರೆ ಈ ಬಾಲಿಯ ನುಸಾಧುಹಾ ರಿಸಾರ್ಟ್ ಒಳಗೆ ಏನಪ್ಪ ಅಂದ್ರೆ ಜಿ ಟ್ವೆಂಟಿ ಸಮಿಟ್ ಅದು ಹದಿನೇಳನೇ ಸಮಿಟ್ ಅಥವಾ ಶೃಂಗಸಭೆಗೆ ಭಾಗಿಯಾದರು ಅಂತ ಹೇಳ್ತಿದ್ದಾರೆ ಇವು ನೋಡ್ರಿ ಜಗತ್ತಿನಲ್ಲಿರುವಂತಹ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಆರ್ಥಿಕತೆಯ ದೇಶಗಳಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಜಿ ಟ್ವೆಂಟಿ ದೇಶಗಳು ಸೇರಿ ಏನೇನ್ ರೆಪ್ರೆಸೆಂಟ್ ಮಾಡ್ತಾವಪ್ಪ ಅಂದ್ರೆ ಈ ಜಿ ಟ್ವೆಂಟಿ ದೇಶಗಳ ಗುಂಪನ್ನ ತಗೊಂಡ್ರೆ ಜಾಗತಿಕವಾಗಿ ಇವುಗಳ ಜಿಡಿಪಿ ಎಷ್ಟಿದೆಯಪ್ಪ ಅಂದ್ರೆ ಎಂಬತ್ತೈದು ಪರ್ಸೆಂಟ್ ಇದೆ ಆಮೇಲೆ ಇವುಗಳ ಟ್ರೇಡ್ ಎಷ್ಟಿದೆ ವ್ಯಾಪಾರ ಎಷ್ಟಿದೆ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇದೆ ಜೊತೆಗೆ ನೋಡ್ರಿ ಇವೇನಪ್ಪ ಅಂದ್ರೆ ಜಗತ್ತಿನ ಅರವತ್ತಾರು ಪರ್ಸೆಂಟ್ ಏನು ಜನಸಂಖ್ಯೆ ಇದೆಲ್ಲ ಅದನ್ನ ಏನ್ ಅಂದ್ರೆ ರೆಪ್ರೆಸೆಂಟ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ಜಿ ಟ್ವೆಂಟಿ ಸಮಿಟ್ ಏನ್ ಇದೆಲ್ಲ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಜೊತೆಗೆ ನೋಡ್ರಿ ಈಗ ಫೋಕಸ್ ಯಾವ್ದ್ರ ಇದೆ ಅಂದ್ರೆ ಪೋಸ್ಟ್ ಪ್ಯಾಂಡಮಿಕ್ ರಿಕವರಿ ಅಂದ್ರೆ ಈ ಪ್ಯಾಂಡಮಿಕ್ ಆದ್ಮೇಲೆ ಯಾವ ತರನಾಗಿ ನಾವ್ ಏನಪ್ಪ ಅಂದ್ರೆ ರೀಕವರಿ ಆಗ್ಬೇಕಂತ ಡಿಸ್ಕಶನ್ ಮಾಡ್ತಿದ್ರೆ ಜೊತೆಗೆ ನೋಡ್ರಿ ಈಗ ಇಂಧನ ಮತ್ತೆ ಆಹಾರದ ಕೊರತೆ ಏನಾಗಿದೆ ಇಂಧನ ಮತ್ತೆ ಆಹಾರದ ಬಗ್ಗೆ ಆಹಾರದ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಿದ್ರೆ ಜೊತೆಗೆ ನೋಡ್ರಿ ಇಂಧನ ಮತ್ತೆ ಆಹಾರದ ಕೊರತೆ ಹಾಕಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ರಷ್ಯಾ ಉಕ್ರೇನ್ ವಾರ್ ಏನಿದೆಯಲ್ಲ ಇದರಿಂದ ಯಾವ ತರನಾಗಿ ಇಂಧನ ಮತ್ತೆ ಆಹಾರದ ಕೊರತೆ ಆಗಿದ್ದಲ್ಲ ಇದನ್ನು ಯಾವ ತರನಾಗಿ ನೀಗಿಸಬೇಕು ಅಥವಾ ಈ ಸಮಸ್ಯೆಯಿಂದ ಯಾವ ತರನಾಗಿ ಹೊರಗೆ ಬರಬೇಕಂತ ಅಲ್ಲಿ ಡಿಸ್ಕಶನ್ ಅನ್ನು ಮಾಡ್ತಿದ್ದಾರೆ ಜೊತೆಗೆ ನೋಡ್ರಿ ರಷ್ಯಾದ ಪ್ರೆಸಿಡೆಂಟ್ ಆದ ವ್ಲಾದಿಮಿರ್ ಪುಟಿನ್ ಅವರೇನಪ್ಪ ಅಂದ್ರೆ ಮುಂಚೆ ನನ್ನ ಸಮಿಟಿಗೆ ಇನ್ ಪರ್ಸನ್ಸ್ ಬರ್ತೀನಿ ಅಥವಾ ನಾನು ಬಂದ್ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಬಟ್ ಅವ್ರೇನಪ್ಪ ಅಂದ್ರೆ ಸಮಿಟಿಗೆ ಬರ್ತಾ ಇಲ್ಲ ಅದ್ರ ಬದಲಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಅವರ ಫಾರಿನ್ ಮಿನಿಸ್ಟ್ರಿಗೆ ಗೆ ಏನ್ ಮಾಡಿದಾರೆ ಅಂದ್ರೆ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಹಾಗಾಗಿ ನೋಡ್ರಿ ಜಿ ಟ್ವೆಂಟಿ ಸಮಿಟ್ ಅಲ್ಲಿ ಏನಪ್ಪಾ ಅಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಬರ್ತಾ ಇಲ್ಲ ಬದಲಿಗೆ ಏನಪ್ಪ ಅಂದ್ರೆ ಅಲ್ಲಿನ ಫಾರಿನ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಹಾಗಾದ್ರೆ ಈ ಜಿ ಟ್ವೆಂಟಿ ಶೃಂಗಸಭೆ ನಡೀತಿದ್ಯ ಇದರ ಅಜೆಂಡಾ ಏನಿದೆ ಕಾರ್ಯಸೂಚಿ ಏನಿದೆ ಅಂದ್ರೆ ತಿಳ್ಕೊಳ್ಳೋಣ ಜೊತೆಗೆ ನೋಡ್ರಿ ಇದರ ಮೋಟೋ ಏನು ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರೀಕವರ್ ಟುಗೆದರ್ ರಿಕವರ್ ಸ್ಟ್ರಾಂಗರ್ ಅಂದ್ರೆ ಒಟ್ಟಿಗೆ ಚೇತರಿಸ್ಕೊಳ್ಳೋಣ ಮತ್ತೆ ಬಲವಾಗಿ ಚೇತರಿಸಿಕೊಳ್ಳೋಣ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗಿನ ಜಿ ಟ್ವೆಂಟಿ ಪ್ರೆಸಿಡೆಂಟ್ ಆದಂತ ಜೋಕೋವಿ ಅವರು ಏನ್ ಅಂದ್ರೆ ಈ ಪೋಸ್ಟ್ ಪ್ಯಾಂಡಮಿಕ್ ಅಂದ್ರೆ ಪ್ಯಾಂಡಮಿಕ್ ಇಂದ ನಾವೇನು ರಿಕವರಿ ಮಾಡ್ಕೋಬೇಕು ಇತ್ತು ಚೇತರಿಸ್ಕೊಳ್ಬೇಕಿತ್ತು ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ರೆ ಜೊತೆಗೆ ಏನಪ್ಪಾ ಅಂದ್ರೆ ಈ ರಷ್ಯಾ ಉಕ್ರೇನ್ ಇಂದ ನಮ್ಗೆ ಆಹಾರದ ಭದ್ರತೆ ಅಥವಾ ಇಂಧನದ ಕೊರತೆ ಉಂಟಾಗಿದೆ ಅಲ್ಲ ಅದ್ರ ಕೂಡ ಅವರು ಡಿಸ್ಕಶನ್ ಮಾಡ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನ್ ಕ್ರಿಯೇಟ್ ಆಗಿದೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಈ ಶೃಂಗಸಭೆಯಲ್ಲಿ ಡಿಸ್ಕಶನ್ ಮಾಡ್ತಾರೆ ಈ ಶೃಂಗಸಭೆಯಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದಂತ ನಾಯಕರು ಏನಪ್ಪ ಅಂದ್ರೆ ಮೂರು ಮುಖ್ಯ ಸೆಷನ್ಸ್ ಅಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಿದ್ದಾರೆ ಆ ಮೂರು ಮುಖ್ಯ ಸೆಷನ್ಸ್ ಗಳಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಆಹಾರ ಮತ್ತು ಇಂಧನದ ಭದ್ರತೆ ಬಗ್ಗೆ ಮಾತಾಡ್ತಾರೆ ಜೊತೆಗೆ ನೋಡ್ರಿ ಹೆಲ್ತ್ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ವಿಶ್ವದ ಮೂಲ ಸೌಕರ್ಯಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಆರೋಗ್ಯದಲ್ಲಿ ಹೂಡಿಕೆ ಅಥವಾ ಆರೋಗ್ಯದಲ್ಲಿ ಏನಪ್ಪಾ ಅಂದ್ರೆ ಪಾರ್ಟ್ನರ್ಶಿಪ್ ಅಂತ ನಾವು ಹೇಳ್ಬೋದಾಗಿದೆ ಜೊತೆಗೆ ಏನಪ್ಪಾ ಅಂದ್ರೆ ಪಾರ್ಟ್ನರ್ಶಿಪ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆಯನ್ನು ಮಾಡೋದು ಆಮೇಲೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಈಗಿರುವಂತ ನಮ್ಮ ಏನು ಥಿಂಗ್ಸ್ ಇದೆಯಲ್ಲ ಅದನ್ನ ಇನ್ನೂ ಏನಪ್ಪ ಅಂದ್ರೆ ಡಿಜಿಟಲ್ ಆಗಿ ಮಾಡೋದಕ್ಕೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗಿರುವಂತ ಪ್ರೆಸಿಡೆಂಟ್ ಆದಂತ ಜಿ ಟ್ವೆಂಟಿ ಪ್ರೆಸಿಡೆಂಟ್ ಆದಂತ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಗೆಸ್ಟ್ ಅನ್ನ ಅಂದ್ರೆ ಜಿ ಟ್ವೆಂಟಿ ಸದಸ್ಯರೇನ್ ಬಂದಿದ್ರಲ್ಲ ಆ ಗೆಸ್ಟ್ ಅನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯನ್ ಏಷ್ಯಾದ ಮ್ಯಾಂಗ್ರೋವ್ ಫಾರೆಸ್ಟ್ ಕರ್ಕೊಂಡು ಹೋಗ್ತಾರೆ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ತಮನ್ ಹುಟನ್ ರಾಯ ಹೋಗ್ತಾರೆ ಅದನ್ನೇನಪ್ಪ ಅಂದ್ರೆ ಮೂವತ್ತು ವರ್ಷದ ಪ್ರೊಜೆಕ್ಟ್ ಅಲ್ಲಿ ಏನಪ್ಪ ಅಂದ್ರೆ ಆ ಮ್ಯಾಂಗ್ರೋವ್ ಫಾರೆಸ್ಟ್ ಏನ್ ಮಾಡಿದ್ರೆ ರೀಸ್ಟೋರ್ ಮಾಡಿದ್ದಾರೆ ಈ ತಮನ್ ಹುತನ್ ರಾಯ ಏನಿದೆ ಇದು ಕಂಪ್ಲೀಟ್ ಆಗಿ ಏನಪ್ಪಾಗಿತ್ತು ಅಂದ್ರೆ ನಾಶ ಆಗಿತ್ತು ಇದನ್ನೇನಪ್ಪ ಅಂದ್ರೆ ಮೂವತ್ತು ವರ್ಷದ ಒಂದು ಪ್ರೊಜೆಕ್ಟ್ ಮಾಡಿದ್ನೇನ್ ಅಂದ್ರೆ ಮತ್ತೆ ಪುನಶ್ಲೇಷನಗೊಳಿಸಿದ್ದಾರೆ ಇದು ಒಟ್ಟು ಏನಪ್ಪ ಅಂದ್ರೆ ಈಗ ಏಳ್ನೂರು ಎಕರೆಯಲ್ಲಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಮುಂದೆ ಏನಪ್ಪಾ ಅಂದ್ರೆ ಭಾರತ ಕೂಡ ಏನಪ್ಪ ಅಂದ್ರೆ ಜಿ ಟ್ವೆಂಟಿ ನಾಯಕತ್ವವನ್ನು ವಹಿಸಿಕೊಳ್ಳೋದ್ರಿಂದ ಅಥವಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದ್ರಿಂದ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕೂಡ ಏನಪ್ಪಾ ಅಂದ್ರೆ ಜಿ ಟ್ವೆಂಟಿ ಪ್ರೆಸಿಡೆಂಟ್ ಅಲ್ಲಿ ಮಾತಾಡ್ತಾರೆ ಎಸ್ಪೆಷಲಿ ನೋಡ್ರಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾರೆ ಅಂದ್ರೆ ಗ್ಲೋಬಲ್ ಸೌತ್ ಮೇಲೆ ಅಂದ್ರೆ ಜಾಗತಿಕವಾಗಿ ದಕ್ಷಿಣ ಜಗತ್ತಿನ ದಕ್ಷಿಣದ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸೌತ್ ಈಸ್ಟ್ ನೇಷನ್ ಬಗ್ಗೆ ದಕ್ಷಿಣ ಏಷ್ಯಾ ರಾಜ್ಯಗಳೇನಿದೆಯಲ್ಲ ಆ ಒಂದು ರಾಜ್ಯಗಳ ಬಗ್ಗೆ ಏನಪ್ಪ ಆ ಒಂದು ದೇಶಗಳ ಬಗ್ಗೆ ಏನಪ್ಪಾಂದ್ರೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಆಗ್ನೇಯ ಏಷ್ಯಾ ರಾಜ್ಯಗಳ ದೇಶಗಳ ಮೇಲೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಗ್ಲೋಬಲ್ ಸೌತ್ ಯಾವ ತರನಾಗಿದೆ ಆಮೇಲೆ ಈ ನೋಡ್ರಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಂದ್ರೆ ಜಾಗತಿಕ ರಾಜಕೀಯದಿಂದ ಏನಪ್ಪ ಅಂದ್ರೆ ಜಗತ್ತಿಗೆ ಏನೇನು ಸಮಸ್ಯೆಗಳಾಗ್ತಿದೆಯಲ್ಲ ಅದ್ರ ಬಗ್ಗೆನೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಡಿಸ್ಕಷನ್ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಆಹಾರ ಮತ್ತೆ ಇಂಧನದ ಕೊರತೆ ಏನಾಗ್ತಿದೆ ಇದ್ರ ಬಗ್ಗೆನೂ ಕೂಡ ಏನಪ್ಪಾಂದ್ರೆ ಅವರು ತಮ್ಮ ಅಧ್ಯಕ್ಷೀಯ ಭಾಷಣ ಅಥವಾ ತಮ್ಮ ಭಾಷಣದಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ವರ್ಷ ಈ ಒಂದು ಸಮಿಟ್ಗೆ ಅಥವಾ ಶೃಂಗಸಭೆಗೆ ಯಾರ್ಯಾರು ಅಟೆಂಡ್ ಆಗ್ತಿದ್ದಾರೆ ಅಂದ್ರೆ ನೋಡ್ರಿ ವಿಶ್ವದ ಬೇರೆ ಬೇರೆ ನಾಯಕರುಗಳಾದಂತ ಬೇರೆ ಬೇರೆ ದೇಶದ ನಾಯಕರುಗಳಾದಂತ ಅರ್ಜೆಂಟೀನಿಯಾ ಆಸ್ಟ್ರೇಲಿಯಾ ಕೆನಡಾ ಚೀನಾ ಯುರೋಪಿಯನ್ ಯೂನಿಯನ್ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಸೌದಿ ಅರೇಬಿಯಾ ಸೌತ್ ಆಫ್ರಿಕಾ ಸೌತ್ ಕೊರಿಯಾ ಟರ್ಕಿ ಯುಕೆ ಯುಎಸ್ ಸ್ಪೇನ್ ಇವರೆಲ್ಲ ಏನಪ್ಪ ಅಂದ್ರೆ ಈ ದೇಶದ ನಾಯಕರು ಇಲ್ಲಿ ಅಟೆಂಡ್ ಆಗ್ತಿದ್ದಾರೆ ಆಗ್ತಿದಾರೆ ಇವರೆಲ್ಲ ಏನಪ್ಪ ಅಂದ್ರೆ ಪರ್ಮನೆಂಟ್ ಇನ್ವೈಟೀಸ್ ಅಂದ್ರೆ ಇವರು ಜಿ ಟ್ವೆಂಟಿ ಮೆಂಬರ್ಸ್ ಜೊತೆಗೆ ಜೊತೆಗೆ ನೋಡ್ರಿ ಸ್ಪೆಷಲ್ ಇನ್ವೈಟೀಸ್ ಆಗಿ ಈ ಕಾಂಬೋಡಿಯಾ ಫಿಜಿ ನೆದರ್ಲ್ಯಾಂಡ್ಸ್ ರವಾಂಡ ಸೆನಕಲ್ ಸಿಂಗಾಪುರ್ ಸುರಿನೇಮ್ ಯುಇಇ ನಾಯಕರು ಕೂಡ ಇಲ್ಲಿ ಅಟೆಂಡ್ ಆಗ್ತಿದಾರೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳ ಹೆಡ್ಸ್ ಏನಿದಾರಲ್ಲ ಅವರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸಭೆನ ಅಟೆಂಡ್ ಆಗ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ವಿಶ್ವಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟರಿ ಫೆಡರೇಷನ್ ಆಸಿಯಾನ್ ಹೆಡ್ ಆಮೇಲೆ ಏನಪ್ಪ ಅಂದ್ರೆ ಆಫ್ರಿಕನ್ ಯೂನಿಯನ್ ಹೆಡ್ ಏನಿದ್ರಲ್ಲ ಇವರು ಕೂಡ ಏನಪ್ಪ ಅಂದ್ರೆ ಈ ಸಭೆಗೆ ಅಟೆಂಡ್ ಆಗ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಈ ಇಂಡೋನೇಷಿಯನ್ ಪ್ರೆಸಿಡೆಂಟ್ ಏನ್ ಮಾಡಿದೆ ಅಂದ್ರೆ ಉಕ್ರೇನಿಯನ್ ಪ್ರೆಸಿಡೆಂಟ್ಸ್ಗೂ ಕರೆದಿದ್ದಾರೆ ಬಟ್ ಉಕ್ರೇನಿಯನ್ ಪ್ರೆಸಿಡೆಂಟ್ ಏನಪ್ಪ ಅಂದ್ರೆ ಈ ಒಂದು ಶೃಂಗಸಭೆಯನ್ನ ವರ್ಚುವಲ್ ಆಗಿ ಅಟೆಂಡ್ ಆಗ್ತಾರೆ ಜೊತೆಗೆ ನೋಡ್ರಿ ರಷ್ಯಾದ ಪ್ರೆಸಿಡೆಂಟ್ ಆದಂತ ವ್ಲಾದಿಮಿರ್ ಪುಟಿನ್ ಬರ್ತಾ ಇಲ್ಲ ಜೊತೆಗೆ ಮೆಕ್ಸಿಕೋ ಬ್ರೆಜಿಲ್ ಲೀಡರ್ಶಿಪ್ ಅವರು ಕೂಡ ಏನಪ್ಪ ಅಂದ್ರೆ ಈ ಒಂದು ಶೃಂಗಸಭೆಯನ್ನ ಅಟೆಂಡ್ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ರಷ್ಯಾ ಉಕ್ರೇನ್ ವಾರ್ ಏನ್ ನಡೆದಿಲ್ಲ ಆ ಎರಡು ದೇಶಗಳ ಪ್ರೆಸಿಡೆಂಟ್ಸ್ ಬರ್ತಾ ಇಲ್ಲ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಮೆಕ್ಸಿಕೋ ಮತ್ತೆ ಬ್ರೆಜಿಲ್ ದೇಶದ ನಾಯಕರು ಕೂಡ ಏನಪ್ಪ ಅಂದ್ರೆ ಈ ಒಂದು ಶೃಂಗಸಭೆಗೆ ಬರ್ತಾ ಇಲ್ಲ ಹಾಗಾದ್ರೆ ಈ ಜಿ ಟ್ವೆಂಟಿ ಸಂಘಟನೆ ಯಾಕೆ ಕ್ರಿಯೇಟ್ ಮಾಡಿದ್ರ ಅಂದ್ರೆ ಸೊ ನೋಡ್ರಿ ಜಿ ಟ್ವೆಂಟಿ ಶೃಂಗಸಭೆ ಯಾವಾಗ ಕ್ರಿಯೇಟ್ ಆಯ್ತಪ್ಪ ಅಂದ್ರೆ ನೈನ್ಟೀನ್ ನೈನ್ಟಿ ನೈನ್ ತೊಂಬತ್ತೊಂಬತ್ತರಲ್ಲಿ ಕ್ರಿಯೇಟ್ ಆಯಿತು ಇದೇನಪ್ಪ ಅಂದ್ರೆ ಒಂದು ಅಕ್ಸೆಪ್ಟೇಬಲ್ ಮೀಡಿಯಂ ಆಗಿ ಕೆಲಸ ಮಾಡ್ತಿತ್ತು ಯಾವ್ದ್ರ ಮಧ್ಯೆ ಅಂದ್ರೆ ಈ ಎಲಿಸ್ಟ್ ಆದಂತ ಜಿ ಏಟ್ ಆಗ ಜಿ ಏಟ್ ಇತ್ತಲ್ಲ ಅದನ್ನ ಜಿ ಸೆವೆನ್ ಗೆ ಏನ್ ಮಾಡ್ಕೊಂಡಿದ್ರಲ್ಲ ಈ ಜಿ ಸೆವೆನ್ ಮಧ್ಯೆ ಮತ್ತೆ ಸಿ ಡಿ ದೇಶಗಳು ಮೂವತ್ತೆಂಟು ಮೆಂಬರ್ಸ್ ಇರುವಂತ ಒ ಡಿ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕಾಪರೇಷನ್ ಅಂಡ್ ಡೆವಲಪ್ಮೆಂಟ್ ಈ ದೇಶಗಳ ಮಧ್ಯೆ ಏನಪ್ಪಾ ಅಂದ್ರೆ ಇದೊಂದು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಜಿ ಟ್ವೆಂಟಿ ಸಮಿಟ್ ಏನಿದೆಯಲ್ಲ ಇದು ಏನಪ್ಪಾ ಅಂದ್ರೆ ಯೂನಿಫೈಡ್ ಆಗಿದೆ ಏಕಮುಖವಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಈ ವೆಸ್ಟರ್ನ್ ಎಕನಾಮಿಕ್ಸ್ ಅಥವಾ ವೆಸ್ಟರ್ನ್ ದೇಶಗಳು ಇದ್ರ ಮೇಲೆ ರೂಲ್ಸ್ ಅನ್ನ ಮಾಡಿದ್ದಾರೆ ಜೊತೆ ಜೊತೆಗೆ ನೋಡ್ರಿ ಈ ಕಳೆದ ಎರಡು ದಶಕಗಳಿಂದ ಏನಪ್ಪಾ ಅಂದ್ರೆ ಜಿ ಟ್ವೆಂಟಿ ಏನ್ ಸಭೆ ಇದೆಯಲ್ಲ ಅದನ್ನೇನಪ್ಪ ಏನಪ್ಪಾ ಅಂದ್ರೆ ತುಂಬಾ ರೆಪ್ರೆಸೆಂಟೇಟಿವ್ ಮತ್ತೆ ಇಗಾಲಿಟೇರಿಯನ್ ಗ್ರೂಪ್ ಅಂತ ಕರೀತಾರೆ ಅಂದ್ರೆ ಎಲ್ಲಾ ಕಡೆನೂ ಏನಪ್ಪಾ ಅಂದ್ರೆ ಈ ರೆಪ್ರೆಸೆಂಟೇಷನ್ ಸಿಕ್ತು ಅಥವಾ ಭಾಗವಹಿಸುವಿಕೆ ಸಿಕ್ಕು ಜೊತೆಗೆ ಏನಪ್ಪಾ ಅಂದ್ರೆ ಇಗ್ಯಾಲಿಟೇರಿಯನ್ ಅಂದ್ರೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಸಮಾನದ ಹಕ್ಕು ಇರೋದು ಅಥವಾ ಸಮಾನತೆ ಸಮಾನತೆ ಇರೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಇಗ್ಯಾಲಿಟೇರಿಯನ್ ಸೊಸೈಟಿ ಅಂತ ಕರಿತೀವಿ ಅಥವಾ ಈಗಾಲಿಟೇರಿಯನ್ ಸೊ ನೋಡ್ರಿ ಈಗಾಲಿಟೇರಿಯನ್ ಸೊಸೈಟಿ ಅಂದ್ರೆ ಒಂದು ಸೊಸೈಟಿಯಲ್ಲಿ ಏನಾರಪ್ಪ ಅಂದ್ರೆ ಎಲ್ಲರೂ ಸಮ ಇರೋದಕ್ಕೆ ಮತ್ತೆ ಎಲ್ಲರಿಗೂ ಗೌರವ ಕೊಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಗ್ಯಾಲಿಟೇರಿಯನ್ ಸೊಸೈಟಿ ಅಂತ ಕರಿತೀವಲ್ಲ ಈ ಒಂದು ಗ್ರೂಪ್ ಕೂಡ ಏನಪ್ಪ ಅಂದ್ರೆ ಈಗಾಲಿಟೇರಿಯನ್ ಪ್ರತಿಯೊಬ್ಬರಿಗೇನಪ್ಪ ಅಂದ್ರೆ ಅಷ್ಟೇ ಸ್ವತಂತ್ರ ಇದೆ ಅವರ ರೆಪ್ರೆಸೆಂಟೇಷನ್ ಸಹ ಇದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಎಂಟರಲ್ಲಿ ಏನಪ್ಪಾ ಅಂದ್ರೆ ಲೇಮೇನ್ ಕ್ರೈಸಿಸ್ ಆಗಿ ಜಾಗತಿಕ ಆರ್ಥಿಕ ಕುಸಿತ ಆಯ್ತಲ್ಲ ಅವಾಗ ಏನಪ್ಪಾ ಅಂದ್ರೆ ಜಿ ಟ್ವೆಂಟಿ ಸಮಿಟಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟರು ಜೊತೆಗೆ ಜೊತೆಗೆ ನೋಡ್ರಿ ಮುಂದಿನ ವರ್ಷ ಏನಪ್ಪಾ ಅಂದ್ರೆ ಜಿ ಟ್ವೆಂಟಿಯಲ್ಲಿ ಏನಪ್ಪ ಅಂದ್ರೆ ಟ್ರೊಯಿಕಾ ಕೆಲಸ ಮಾಡ್ತಿದೆ ಸೊ ನೋಡ್ರಿ ಟ್ರೊಯಿಕಾ ಅಂದ್ರೆ ಎಮರ್ಜಿಂಗ್ ನೇಷನ್ಸ್ ಆದಂತ ಮೂರು ಎಮರ್ಜಿಂಗ್ ಕಂಟ್ರೀಸ್ ಏನಪ್ಪಾ ಅಂದ್ರೆ ಜಿ ಟ್ವೆಂಟಿ ಒಳಗೆ ಕೆಲಸ ಮಾಡ್ತಿದೆ ಸೊ ಯಾವ್ಯಾವ್ದಪ್ಪ ಅಂದ್ರೆ ಇಂಡೋನೇಷ್ಯಾ ಭಾರತ ಆಮೇಲೆ ಬ್ರೆಜಿಲ್ ಈ ಮೂರು ದೇಶಗಳು ಏನ್ ಮಾಡ್ತಿದೇವಪ್ಪ ಅಂದ್ರೆ ಈ ಮೂರು ಡೆವಲಪಿಂಗ್ ನೇಷನ್ಸ್ ಏನಪ್ಪ ಅಂದ್ರೆ ಜಿ ಟ್ವೆಂಟಿಗೆ ಕೆಲಸ ಮಾಡ್ತಿದೆ ಸೊ ನೋಡ್ರಿ ಈ ವರ್ಷ ಏನಪ್ಪ ಅಂದ್ರೆ ಇಂಡೋನೇಷ್ಯಾ ಏನು ನಾಯಕತ್ವವನ್ನು ವಹಿಸ್ಕೊಂಡಿದೆ ನೆಕ್ಸ್ಟ್ ಇಯರ್ ಏನಪ್ಪ ಅಂದ್ರೆ ಭಾರತ ನಾಯಕತ್ವ ವಹಿಸಿಕೊಳ್ಳುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬ್ರೆಜಿಲ್ ನಾಯಕತ್ವವನ್ನು ವಹಿಸಿಕೊಳ್ಳುತ್ತೆ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಟೋರಿಕಾ ಅಂತ ಕರೀತಾರೆ ಸೊ ನೋಡ್ರಿ ಟೋರಿಕಾ ಅಂದ್ರೆ ಏನಪ್ಪಾ ಅಂದ್ರೆ ಮೂರು ಗುಂಪುಗಳು ಸೇರಿ ಒಟ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಕೆಲಸ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಟೊರೇಕಾ ಅಂತ ಕರಿತೀವಿ ಹಾಗಾಗಿ ಈ ಜಿ ಟ್ವೆಂಟಿ ಪ್ರೆಸಿಡೆಂಟ್ಸ್ ಏನ್ ಬಂದಿದೆ ಅಥವಾ ನಾಯಕತ್ವ ಏನ್ ಬಂದಿದೆ ಇದೇನಪ್ಪ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಗೆ ಬಂದಿದೆ ಅದು ಕೂಡ ಕಂಟಿನ್ಯೂಸ್ ಮೂರು ವರ್ಷ ಬಂದಿದೆ ಈ ವರ್ಷ ಇಂಡೋನೇಷ್ಯಾ ಇದೆ ನೆಕ್ಸ್ಟ್ ಇಯರ್ ಭಾರತಕ್ಕೆ ಬರುತ್ತೆ ಅದರ ನೆಕ್ಸ್ಟ್ ಇಯರ್ ಏನಪ್ಪ ಅಂದ್ರೆ ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಫೋಕಸ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಡೆವಲಪಿಂಗ್ ನೇಷನ್ಸ್ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಜಿ ಟ್ವೆಂಟಿ ಲೀಡರ್ಶಿಪ್ ಇದೆ ಅಲ್ಲ ಈಗ ಹೆಚ್ಚಿಗೆ ಯಾವ್ದ್ರ ಕಲೆ ವಾಲ್ತಾ ಇದೆ ಅಂದ್ರೆ ಗ್ಲೋಬಲ್ ಸೌತ್ ಕಡೆಗೆ ವಾಲ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಜಿ ಟ್ವೆಂಟಿ ಸಮಿಟ್ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಜೊತೆಗೆ ನೋಡ್ರಿ ಈ ಕೋಲ್ಡ್ ಎರ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕೇವಲ ಜಗತ್ ಏನಾಗಿತ್ತು ಅಂದ್ರೆ ಎರಡು ದಿಕ್ಕಗಳಲ್ಲಿ ಹೊಂಟಿತ್ತು ಒಂದು ಯು ಎಸ್ ಎಸ್ ಆರ್ ಕಡೆ ಹೋಗಬೇಕಿತ್ತು ಒಂದು ಯು ಎಸ್ ಎ ಕಡೆ ಹೋಗಿತ್ತು ಈಗ ಏನಪ್ಪಾ ಅಂದ್ರೆ ಪ್ರತಿಯೊಂದು ದೇಶಕ್ಕೆ ಏನಪ್ಪ ಅಂದ್ರೆ ತಮ್ಮದೇ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂತೆ ಮತ್ತೆ ಸಾಲ್ವ್ ಮಾಡ್ಕೊಳಕೈತೆ ಅವ್ರದೇ ಆದಂತ ವೈದಿಕೆ ಇರೋದ್ರಿಂದ ಈ ಜಿ ಟ್ವೆಂಟಿ ಸಮಿಟ್ ಏನಪ್ಪ ಅಂದ್ರೆ ತುಂಬಾ ರೆಪ್ರೆಸೆಂಟೇಟಿವ್ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದು ಎಜುಕೇಶನ್ಸ್ ಮೇಲೆ ಇದೆ ಇಲ್ಲಿ ಯಾವತರ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಯಾವ ತರನಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆ ಎಲ್ಲಿ ಡೆವಲಪ್ ಆಗಬೇಕು ನಾವು ಏನೇನ ಅಭಿವೃದ್ಧಿ ಕೇಳಿಸಿದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಯಾವತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಗ್ಲೋಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆಯಲ್ಲ ಸಾರಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ರ್ಯಾಂಕ್ ಅಲ್ಲಿ ಭಾರತ ನೂರ ತೊಂಬತ್ತೊಂದು ದೇಶಗಳಲ್ಲಿ ಏನಪ್ಪ ಅಂದ್ರೆ ನೂರ ಮೂವತ್ತೆರಡನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದೆ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ತುಂಬಾ ಅಲಾರಾಮ್ ಆಗಿದೆ ಅಥವಾ ಇದು ಡೇಂಜರಸ್ ಸಿಂಬಲ್ ಅಂತ ಹೇಳ್ತಾರೆ ಯಾಕಂದ್ರೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಯಾವ್ದ್ರ ಮೇಲೆ ಮೆಜರ್ ಮಾಡ್ತಾರೆ ಅಂದ್ರೆ ಮನುಷ್ಯನ ಆರೋಗ್ಯ ಅವನಿಗೆ ಇರುವಂತಹ ಆವರೇಜ್ ಇನ್ಕಮ್ ಮತ್ತೆ ಅವನು ತಗೊಂಡ್ಕೊಂಡಂತ ಎಜುಕೇಶನ್ ಅಂದ್ರೆ ಎಷ್ಟು ಶಾಲೆಯನ್ನ ಕಲ್ತಿದಾರೆ ಇದರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಾನವ ಅಭಿವೃದ್ಧಿ ಹೇಳ್ತಾರಲ್ಲ ಅದರಲ್ಲಿ ನಾವು ತುಂಬಾ ಹಿಂದೆ ಇದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನಿದೆ ಎರಡ್ ಸಾವಿರದ ಇಪ್ಪತ್ತು ಅದೇನು ಹೇಳುತ್ತಂದ್ರೆ ನಾವು ಒಂದು ನ್ಯಾಷನಲ್ ಮಿಷನ್ ಮಾಡ್ತೀವಿ ಅದರೊಳಗೆ ಏನಪ್ಪಾ ಅಂದ್ರೆ ಫೌಂಡೇಶನ್ ಲಿಟ್ರಸಿ ಮತ್ತೆ ನ್ಯೂಮರಸಿಯನ್ನ ಕೊಡ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರೆ ಈ ಸಾಕ್ಷರತೆ ಮತ್ತೆ ನ್ಯೂಮರಸಿ ಅಂದ್ರೆ ಈ ಲೆಕ್ಕ ಮಾಡುವಂತ ಎಬಿಲಿಟಿನ ಕಲಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಕೂಡ ಏನಪ್ಪ ಅಂದ್ರೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಅಂದ್ರೆ ಎಲ್ಲಿ ಹೆಚ್ಚು ಸಾಕ್ಷರತೆ ಕಮ್ಮಿ ಇರುತ್ತಲ್ಲ ಅಲ್ಲಿ ಫಸ್ಟ್ ಸೆಟಪ್ ಮಾಡಿ ಸಾಕ್ಷರತೆ ಜಾಸ್ತಿ ಇದ್ದಲ್ಲಿ ಏನಪ್ಪ ಅಂದ್ರೆ ಆಮೇಲೆ ಸೆಟಪ್ ಮಾಡ್ತೀವಿ ಅದಕ್ಕೆ ಪ್ರಿಯಾರಿಟಿ ಅಥವಾ ಆದ್ಯತೆ ಮೇರೆಗೆ ಅಂತ ಹೇಳ್ತಿದ್ದಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಜಾಗತಿಕವಾಗಿ ಅಥವಾ ಯೂನಿವರ್ಸಲ್ ಆಗಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಲಿಟರೇಚರ್ ಆಗಬೇಕು ಜೊತೆಗೆ ನ್ಯೂಮರಿಚ ಆಗ್ಬೇಕು ಅಂದ್ರೆ ನೋಡ್ರಿ ಸಾರ್ವತ್ರಿಕವಾಗಿ ಏನಪ್ಪಾ ಅಂದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಸಾಕ್ಷರತೆ ಬರಬೇಕು ಜೊತೆಗೆ ಅವರಿಗೆ ನ್ಯೂಮರಿಸಿ ಬರಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಹಾಗಾಗಿ ಆ ಟಾರ್ಗೆಟ್ ನ್ ಏನಪ್ಪ ಅಂದ್ರೆ ಈ ಸ್ಟೇಟ್ ವೈಸ್ ಅಥವಾ ರಾಜ್ಯ ರಾಜ್ಯ ರಾಜ್ಯಕ್ಕೆ ಕಂಪೇರ್ ಮಾಡಿ ಏನಪ್ಪ ಅಂದ್ರೆ ಟಾರ್ಗೆಟ್ ಅನ್ನು ಅಚೀವ್ ಮಾಡ್ತಾರೆ ಅದು ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಏನಪ್ಪ ಅಂದ್ರೆ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಪ್ರೋಗ್ರೆಸ್ ಅನ್ನ ನೋಡ್ತಾ ಇದ್ರೆ ಈ ಅಬ್ಜೆಕ್ಟಿವ್ ನ ನೀವು ಯಾವ ತರನಾಗಿ ಅಚೀವ್ ಮಾಡ್ತಿರಂತ ಆತರ್ ಈಗ ಕ್ವಶನ್ ಕೇಳ್ತಿದ್ದಾರೆ ಈಗ ನೀವು ಅಬ್ಜೆಕ್ಟಿವ್ಸ್ ಹೇಳಿದರಲ್ಲ ಈ ಅಬ್ಜೆಕ್ಟಿವ್ಸ್ ನ ನೀವು ಯಾವ ತರನಾಗಿ ಅಚೀವ್ ಮಾಡ್ತೀರಂತ ಆತರ್ ಇಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನ ಮಾಡ್ತಾ ಇದಾರೆ ಜೊತೆಗೆ ನೋಡ್ರಿ ಈಗ ಏನು ಏನ್ ಅಂದ್ರೆ ನಾವು ಮುಂಚೆಯಿಂದ ಏನೇನ್ ಎಫರ್ಟ್ಸ್ ಮಾಡಿದೀವಿ ಎಜುಕೇಶನ್ಗೋಸ್ಕರ ಅಂದ್ರೆ ನೋಡ್ರಿ ತೊಂಬತ್ತರಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಡಿಕ್ಲರೇಷನ್ಸ್ ನ ಮಾಡ್ಕೋತೀವಿ ಅಥವಾ ಒಂದು ಘೋಷಣೆನ ಮಾಡ್ಕೋತೀವಿ ಅದು ಕೂಡ ಶಿಕ್ಷಣದ ಮೇಲೆ ಒಂದು ಘೋಷಣೆನ ಮಾಡ್ತೀವಿ ಎಲ್ಲಪ್ಪಾ ಅಂದ್ರೆ ಜೋಮಿಟನ್ ಕಾನ್ಫರೆನ್ಸ್ ಒಳಗೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಮಕ್ಕಳನ್ನ ನಾವೇನಪ್ಪ ಅಂದ್ರೆ ಪ್ರೈಮರಿ ಸ್ಕೂಲಿಗೆ ತರೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಈ ಜೋಮಿಟನ್ ಸಮಾವೇಶ ಏನಿರುತ್ತಲ್ಲ ಅಲ್ಲ ಏನಪ್ಪ ಅಂದ್ರೆ ಈ ಮಕ್ಕಳನ್ನ ಸ್ಕೂಲಿಗೆ ತರೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಇದಕ್ಕಿಂತ ಮುಂಚೆ ನೋಡ್ರಿ ನಮ್ಮ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಒಂದು ಪ್ರ ಒಂದು ಏನಪ್ಪ ಅಂದ್ರೆ ಭಾರತ ಸರ್ಕಾರ ಅಲ್ಲ ರಾಜಸ್ಥಾನದ ಸರ್ಕಾರ ಏನಪ್ಪ ಅಂದ್ರೆ ಒಂದು ಪ್ರೊಜೆಕ್ಟ್ ಅನ್ನ ತಗೊಂಡ್ಬಂದಿರುತ್ತೆ ಆ ಪ್ರೊಜೆಕ್ಟ್ ಹೆಸರು ಏನಪ್ಪ ಅಂದ್ರೆ ಶಿಕ್ಷಾ ಕರ್ಮಿ ಅಂತ ಹೇಳಿ ಇದನ್ ಏನಪ್ಪಾಂದ್ರೆ ಸ್ಕೂಲ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈಗ ಟೀಚರ್ ಏನ್ ಅಬ್ಸೆಂಟ್ ಆಗ್ತಾರಲ್ಲ ಅದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ರಾಜಸ್ಥಾನ ಸರ್ಕಾರ ಏನಪ್ಪ ಅಂದ್ರೆ ಈ ಒಂದು ಶಿಕ್ಷಾ ಕರ್ಮಿ ಅಂತ ಹೇಳಿ ಯೋಜನೆಯನ್ನ ಜಾರಿಗೆ ತರ್ತಾರೆ ಇದ್ರೊಳಗೆ ಏನಪ್ಪಾ ಅಂದ್ರೆ ಯಾರೆಲ್ಲ ಲೋಕಲ್ ಕಮ್ಯುನಿಟೀಸ್ ಇದೆ ಅಥವಾ ಯಾರೆಲ್ಲ ಸ್ಥಳೀಯರ್ ಇದಾರಾ ಅವ್ರ ಏನೇನಪ್ಪಾ ಅಂದ್ರೆ ಈ ಒಂದು ಯೋಜನೆಯೊಳಗೆ ಇನ್ವಾಲ್ವ್ಮೆಂಟ್ ಮಾಡಿರ್ತಾರೆ ಜೊತೆಗೆ ನೋಡ್ರಿ ಆ ಸ್ಥಳೀಯರನ್ನ ಟ್ರೈನ್ ಮಾಡೋದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಟೀಚರ್ಸ್ ಅನ್ನ ಕ್ರಿಯೇಟ್ ಮಾಡೋದು ಈ ಯೋಜನೆ ಮುಖ್ಯ ಉದ್ದೇಶ ಆಗಿರುತ್ತೆ ಅಂದ್ರೆ ಸ್ಥಳೀಯರು ಏನಿರ್ತಾರಲ್ಲ ಆ ಸ್ಥಳೀಯರಿಗೆ ಏನಪ್ಪ ಅಂದ್ರೆ ಈ ಯೋಜನೆಯಲ್ಲಿ ಕೆಲವೊಂದಿಷ್ಟು ತರಬೇತಿಯನ್ನ ಕೊಟ್ಟು ಯಾವ ತರನಾಗಿ ಟೀಚರ್ಸ್ ಅಬ್ಸೆಂಟ್ ಆಗ್ತಾರೆ ಅವ್ರನ್ನ ಯಾವ ತರನಾಗ ಟ್ರ್ಯಾಕ್ ಮಾಡ್ಬೇಕನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ ಜೊತೆಗೆ ನೋಡ್ರಿ ಈ ಒಂದು ಪ್ರಾಕ್ಟೀಸ್ ಏನಿರುತ್ತಲ್ಲ ಇದೇನಪ್ಪ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ನಮಗೆ ಡಿಸೈರೇಬಲ್ ರಿಸಲ್ಟ್ಸ್ ಬೇಕಲ್ಲ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಲ್ಲ ಆ ರಿಸಲ್ಟ್ಸ್ ಏನಪ್ಪಾ ಅಂದ್ರೆ ಈ ಪ್ರಾಕ್ಟೀಸ್ ಮೂಲಕ ನಮಗೆ ಸಿಗುತ್ತೆ ಆದ್ರೂ ಸಹ ನಾವೇನಪ್ಪ ಅಂದ್ರೆ ಈ ಒಂದು ಏನ್ ಲೆಸನ್ಸ್ ಏನಿದೆ ಅಂದ್ರೆ ಇದರಿಂದ ನಾವೇನ್ ಪಾಠ ಕಲ್ತಿದ್ವಿ ಯಾವ್ದರಿಂದ್ರೆ ಶಿಕ್ಷಕರ್ಮಿ ಅನ್ನೋ ಒಂದು ಯೋಜನೆಯಿಂದ ಏನ್ ಪಾಠ ಕಲ್ತಿದ್ವಿ ಅಲ್ಲ ಆ ಪಾಠವನ್ನ ಏನಪ್ಪಾ ಅಂದ್ರೆ ಮರ್ತಿದ್ವಿ ನಮ್ಮ ರೆಗ್ಯುಲರ್ ಟೀಚರ್ಸ್ ಜೊತೆಗೆ ಏನಪ್ಪಾ ಆ ಒಂದು ಟ್ರೈನಿಂಗ್ ನಾವು ಕೊಡ್ತಾ ಇಲ್ಲ ಇಲ್ಲಿ ಕಂಪ್ಲೇಂಟ್ ಅನ್ನ ಮಾಡ್ತಿದಾರೆ ಬಿಹಾರ್ ಎಜುಕೇಶನ್ ಪ್ರೊಜೆಕ್ಟ್ ಅಂತ ಬರುತ್ತೆ ಅದನ್ನ ತೊಂಬತ್ತರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಲ್ಲೇನಪ್ಪ ಅಂದ್ರೆ ಈ ಸಾರ್ವತ್ರಿಕ ಶಿಕ್ಷಣವನ್ನ ಕೊಡೋದು ಯಾವ್ದಕ್ಕಂದ್ರೆ ಈ ಪ್ರೈಮರಿ ಎಜುಕೇಶನ್ಸ್ ಏನಿದೆ ಪೂರ್ವ ಪ್ರಾಥಮಿಕ ಶಿಕ್ಷಣವೇನಿದೆ ಅದನ್ನೇನ್ ಮಾಡದಪ್ಪ ಅಂದ್ರೆ ಮಾಡೋದು ಇದ್ರ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡ್ರಿ ಅವ್ರ ಏನ್ ಮಾಡ್ತಾರಂದ್ರೆ ಹತ್ತು ದಿನ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ ಸರ್ವಿಸ್ ಇರೋರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂದ್ರೆ ಯಾರೆಲ್ಲ ಟೀಚರ್ಸ್ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತು ದಿನದವರೆಗೂ ಟ್ರೈನಿಂಗ್ ಅನ್ನ ಕೊಡ್ತಾರೆ ಏನಂತ ಕರೀತಾರಪ್ಪ ಅಂದ್ರೆ ಅವರು ಉಜಾಲಾ ಮಾಡ್ಯೂಲ್ ಅಂತ ಕರೀತಾರೆ ಆದ್ರೆ ಏನಾಗತ್ತಪ್ಪ ಅಂದ್ರೆ ಇದು ಒಂದು ಬಹಳ ಚಾಲೆಂಜಿಂಗ್ ಆಗುತ್ತೆ ಯಾಕಂದ್ರೆ ಏನ್ ಕಮ್ಯುನಿಟೀಸ್ ಇರುತ್ತಲ್ಲ ಅದೇ ಏನಾಗತ್ತಪ್ಪ ಅಂದ್ರೆ ಇದು ಅಂಡರ್ಸ್ಟಾಪ್ ಆಗಿರುತ್ತೆ ಅಂದ್ರೆ ನೋಡ್ರಿ ಈಗೇನು ಈ ಉಜಾಲಾ ಮಾಡ್ಯೂಲ್ ಮಾಡ್ತಾರಲ್ಲ ಅದ್ರೊಳಗೆ ಏನು ಈ ಸ್ಟಾಫಿನ ಸಂಖ್ಯೆ ಇರಬೇಕಲ್ಲ ಅದು ತುಂಬಾ ಕಮ್ಮಿ ಆಗಿರುತ್ತೆ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಸ್ಕೂಲಿನ ಬಿಲ್ಡಿಂಗ್ಸ್ ಇರಬಹುದು ಆಮೇಲೆ ಏನಪ್ಪಾ ಅಂದ್ರೆ ಆ ಬಿಲ್ಡಿಂಗ್ಸ್ ಒಂದು ಸೌಕರ್ಯ ಮೂಲ ಮೂಲಸೌಕರ್ಯಗಳೇನಪ್ಪ ಅಂದ್ರೆ ತುಂಬಾ ಕೆಟ್ಟದಾಗಿರುತ್ತೆ ಆಮೇಲೆ ಬಿಲ್ಡಿಂಗ್ ಕೂಡ ಏನಪ್ಪ ಅಂದ್ರೆ ಡಯಾಪ್ಲೇಟೆಡ್ ಆಗಿರುತ್ತೆ ಡಯಾಪ್ಲೇಟೆಡ್ ಅಂದ್ರೆ ನೋಡ್ರಿ ಬೀಳುವಂತ ಸ್ಥಿತಿ ಒಳಗಿರಬಹುದು ಅಥವಾ ಮೂಲ ಸೌಕರ್ಯ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರೋದ್ರಿಂದ ಈ ಸ್ಕೂಲಿನ ಬಿಲ್ಡಿಂಗ್ಸ್ ಅನ್ನು ಕೇವಲ ಏನಪ್ಪ ಅಂದ್ರೆ ಎಲೆಕ್ಷನ್ ಸ್ಪೂತಿ ಮಾತ್ರ ಯೂಸ್ ಮಾಡ್ತಿರ್ತಾರೆ ಹಾಗಾಗಿ ಈ ಉಜಾಲ ಮಾಡ್ಯೂಲ್ ಏನಿದೆ ತೊಂಬತ್ತರಲ್ಲಿ ಏನು ಬಿಹಾರ ಸರ್ಕಾರ ಜಾರಿ ಇರ್ತಂತಲ್ಲ ಉಜಾಲ ಮಾಡ್ಯೂಲ್ ಅದು ಸಕ್ಸಸ್ ಆಗಲ್ಲ ಅಂತ ಅವರು ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ಶಿಕ್ಷಣದ ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಲೋಕ ಜಂಬೀಶ್ ಅಥವಾ ಪೀಪಲ್ಸ್ ಮೂವ್ಮೆಂಟ್ ಫಾರ್ ಎಜುಕೇಷನ್ಸ್ ಫಾರ್ ಆಲ್ ಅಂದ್ರೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸಾರ್ವಜನಿಕರ ಒಂದು ಮೂವ್ಮೆಂಟ್ ಅಥವಾ ಏನಪ್ಪ ಅಂದ್ರೆ ಸಾರ್ವಜನಿಕರ ಧೋರಣೆ ಅಂತ ನಾವು ಕರಿಬಹುದು ಸೊ ಪ್ರತಿಯೊಬ್ಬರಿಗೂ ಶಿಕ್ಷಣಕ್ಕಾಗಿ ಏನಪ್ಪಾ ಅಂದ್ರೆ ಸಾರ್ವಜನಿಕರ ಚಳುವಳಿ ಅಂತ ಕರಿತಾರೆ ಅದನ್ನೇನಪ್ಪಾ ಅಂದ್ರೆ ನೂರ ತೊಂಬತ್ತೆರಡರಲ್ಲಿ ಏನಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ಲಾಂಚ್ ಮಾಡ್ತಾರೆ ಇಲ್ಲೇನಪ್ಪ ಅಂದ್ರೆ ಈ ಲೋಕಲ್ ಕಮ್ಯುನಿಟೀಸ್ ಏನಿರುತ್ತೆ ಅವ್ರಿಗೆ ಏನಪ್ಪಾ ಅಂದ್ರೆ ಪಾರ್ಟ್ನರ್ಶಿಪ್ ಮಾಡಕ್ ಅವಕಾಶ ಮಾಡಿಕೊಡ್ತಾರೆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಅನ್ವೇಷನ್ಸ್ ಗಳಿಗೆ ಏನಪ್ಪ ಅಂದ್ರೆ ಜಾಸ್ತಿ ಅವಕಾಶಗಳನ್ನ ಕೊಡ್ತಾರೆ ಆಮೇಲೆ ನೋಡ್ರಿ ಸಿವಿಲ್ ಸೊಸೈಟಿ ಏನಪ್ಪಾ ಅಂದ್ರೆ ಇದ್ರೊಳಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೋತಾರೆ ಈ ಪ್ರೊಜೆಕ್ಟ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಟ್ರೈಬಲ್ ಏರಿಯಾಸ್ ಏನಿರುತ್ತಲ್ಲ ಅಲ್ಲಿ ಇದೇನಪ್ಪ ಅಂದ್ರೆ ಸಕ್ಸಸ್ ಆಗುತ್ತೆ ಆದ್ರೂ ಕೂಡ ಏನಪ್ಪ ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಅಥವಾ ಮೇನ್ ಸ್ಟ್ರೀಮ್ ಏನಪ್ಪಾ ಅಂದ್ರೆ ಚಾಲೆಂಜಿಂಗ್ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ ಅನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಧಕ್ಕೆ ನಿಲ್ಲಿಸಬೇಕಾಗುತ್ತೆ ಯಾಕಂದ್ರೆ ಮೇನ್ ಸ್ಟ್ರೀಮ್ ಏನಿರುತ್ತಲ್ಲ ಅದು ಇನ್ನು ಸುಪ್ರೀಮ್ ಆಗಿರೋದ್ರಿಂದ ಈ ಪ್ರೊಜೆಕ್ಟ್ ಸಕ್ಸಸ್ಫುಲ್ ಆಗಲ್ಲ ಅಂತ ಹೇಳ್ತಾರೆ ಇದಾದ್ಮೇಲೆ ನೋಡ್ರಿ ತೊಂಬತ್ತ ಮೂರಲ್ಲಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಏನಂದ್ರೆ ಉಣ್ಣಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶಲ್ಲಿ ಏನ್ ಹೇಳುತ್ತೆ ಈ ಶಿಕ್ಷಣದ ಹಕ್ಕೇನಿದೆಯಲ್ಲ ಅದೇನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಇರಬೇಕು ಅದು ಕೂಡ ಎಸ್ಪೆಷಲಿ ಏನಪ್ಪ ಅಂದ್ರೆ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏನಿರ್ಬೇಕಪ್ಪ ಅಂದ್ರೆ ಇದು ಮೂಲಭೂತ ಹಕ್ಕಾಗಿರ್ಬೇಕಂತ ಹೇಳಿ ತಮ್ಮ ಆದೇಶವನ್ನು ಹೊರಡಿಸುತ್ತೆ ಅದಕ್ಕೋಸ್ಕರ ನೋಡ್ರಿ ಡಿಸ್ಟಿಕ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆಯನ್ನ ಹತ್ತೊಂಬತ್ತಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದರಲ್ಲಿ ಏನಪ್ಪ ಅಂದ್ರೆ ಈ ಪ್ರಾಥಮಿಕ ಶಿಕ್ಷಣ ಏನಿದೆ ಅಲ್ಲ ಇದನ್ನೇನಪ್ಪಾ ಅಂದ್ರೆ ಮಾಡೋದು ಆಮೇಲೆ ಕ್ವಾಲಿಟಿ ಆಫ್ ಎಜುಕೇಶನ್ ಏನಿದೆ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಏನ್ ಕೊಡ್ತಾರಲ್ಲ ಅದಿನ್ನೂ ಕೂಡ ಏನಪ್ಪ ಅಂದ್ರೆ ಅಭಿವೃದ್ಧಿಗೊಳಿಸೋದೇನಪ್ಪ ಅಂದ್ರೆ ಈ ಒಂದು ಪ್ರೊಜೆಕ್ಟ್ನ ಈ ಒಂದು ಉದ್ದೇಶ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು ಆದ್ರೆ ಈ ಯೋಜನೆಯನ್ನು ಕೂಡ ಏನಪ್ಪ ಅಂದ್ರೆ ಒಂದು ಪ್ರೊಜೆಕ್ಟ್ ಆಗಿ ಉಳಿಯಿತು ಯಾಕಂದ್ರೆ ಇದಕ್ಕೆ ಯಾರು ಡೈರೆಕ್ಟರ್ ಇರ್ತಾರಲ್ಲ ಅವ್ರ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಇನಿಷಿಯೇಟಿವ್ಸ್ ತಗೊಳ್ಳೋದಿಲ್ಲ ಹಾಗಾಗಿ ಏನಾಗುತ್ತೆ ಪ್ರೊಜೆಕ್ಟ್ ಆಗಿ ಉಳಿಯತ್ತಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಸರ್ವ ಶಿಕ್ಷಣ ಅಭಿಯಾನ ಬರುತ್ತೆ ಇದರ ಮುಖ್ಯ ಗುರಿ ಏನಾಗಿರುತ್ತೆ ಅಂದ್ರೆ ಈ ಎಲಿಮೆಂಟರಿ ಎಜುಕೇಶನ್ಸ್ ಏನಿದೆ ಅದನ್ನ ಏನಪ್ಪಾ ಅಂದ್ರೆ ಇದರ ಮುಖ್ಯ ಉದ್ದೇಶವಾಗಿರುತ್ತೆ ಇದನ್ನ ಎರಡ್ ಸಾವಿರದ ಒಂದರಲ್ಲಿ ಲಾಂಚ್ ಮಾಡ್ತಾರೆ ಈ ಒಂದು ಯೋಜನೆ ನೋಡ್ರಿ ಏನೇನ್ ಚೇಂಜಸ್ ಆಗತ್ತಪ್ಪ ಅಂದ್ರೆ ಇದು ಒಂದ್ ಸ್ವಲ್ಪ ಡಿಫ್ರೆನ್ಶಿಯೇಟ್ ನ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಕೂಲ್ ಪಾರ್ಟಿಸಿಪೇಷನ್ ಏನಿರುತ್ತೆ ಅಂದ್ರೆ ಮಕ್ಕಳ ಭಾಗವಹಿಸುವಿಕೆ ಜಾಸ್ತಿ ಆಗುತ್ತೆ ಜೊತೆ ಜೊತೆಗೆ ನೋಡ್ರಿ ಏನಾಗತ್ತಪ್ಪ ಅಂದ್ರೆ ಈ ಸ್ಕೂಲಿನ ಮೂಲಸೌಕರ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಯೂನಿಫಾರ್ಮ್ಸ್ ಕೊಡ್ತಾರೆ ಎಲ್ಲರಿಗೂ ಸಮವಸ್ತ್ರವನ್ನ ಕೊಡ್ತಾರೆ ಈ ಮಕ್ಕಳಿಗೆ ಟಾಯ್ಲೆಟ್ ಆಕ್ಸೆಸ್ ಇರುತ್ತೆ ಆಮೇಲೆ ವಾಟರ್ ಫೆಸಿಲಿಟೀಸ್ ಇರುತ್ತೆ ಆಮೇಲೆ ಪ್ರತಿಯೊಬ್ಬರಿಗೂ ಪುಸ್ತಕವನ್ನ ಪ್ರೊವೈಡ್ ಮಾಡ್ತಾರೆ ಆದ್ರೆ ಕ್ಲಾಸ್ ರೂಮ್ ಪ್ರೊಸೆಸ್ ಏನಿದೆ ಅಂದ್ರೆ ಟೀಚಿಂಗ್ ಮೆಥಡ್ ಏನಿದೆಯಲ್ಲ ಅದು ಇಲ್ಲಿ ಚಾಲೆಂಜಿಂಗ್ ಆಗಿ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾವೆಲ್ಲ ಏನ್ ಮಾಡಿದೀವಿ ಅಂದ್ರೆ ಅವರಿಗೆ ಈ ಮೂಲ ಸೌಕರ್ಯಗಳನ್ನ ಕೊಟ್ಟಿದ್ವಿ ಬಟ್ ಟೀಚರ್ಸ್ ಗೆ ಏನ್ ಪಾಠ ಮಾಡ್ಬೇಕಲ್ಲ ಅದು ಇನ್ನು ಏನಪ್ಪ ಅಂದ್ರೆ ಚಾಲೆಂಜಿಂಗ್ ಆಗಿ ಉಳಿದಿದೆ ಅಂತ ಅವರು ಹೇಳ್ತಿದ್ದಾರೆ ಇಷ್ಟೆಲ್ಲ ಆದರೂ ಸಹ ಏನಪ್ಪ ಅಂದ್ರೆ ನಾವು ಇಲ್ಲಿವರೆಗೂ ಏನನ್ನ ಕಂಡುಕೊಂಡಿಲ್ಲ ಅಂದ್ರೆ ಯಾವ ಥರನಾಗಿನ ನಾವು ಒಂದು ಸಿಸ್ಟಮೆಟಿಕ್ ವೇದ ಒಳಗೆ ಏನಪ್ಪಾ ಅಂದ್ರೆ ಒಳ್ಳೆ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕು ಜೊತೆಗೆ ನೋಡ್ರಿ ಒಳ್ಳೆ ಟೀಚರ್ ಇರುವಂಥ ಡೆವಲಪ್ಡ್ ಅಭಿವೃದ್ಧಿ ಹೊಂದಿದ ಸಂಸ್ಥೆಗಳನ್ನ ಯಾವ ಥರನಾಗಿ ನಾವ್ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡ್ಕೋಬೇಕಂತೇಳಿ ಇಲ್ಲಿವರೆಗೂ ಕಂಡಿಟ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಿದೆ ಅಥವಾ ಎಜುಕೇಟರ್ ರಿಕ್ರೂಟ್ಮೆಂಟ್ ಏನಿದೆ ಅಡ್ಮಿನಿಸ್ಟ್ರೇಟರ್ ರಿಕ್ರೂಟ್ಮೆಂಟ್ಸ್ ಏನಿದೆ ಶಾಲೆಗೆ ಅದು ಏನಾಗಬೇಕಪ್ಪ ಅಂದ್ರೆ ನಮ್ಮ ಮೊದಲ ಆದ್ಯತೆ ಆಗಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾವೇನಾದರೂ ಶಿಕ್ಷಣದಲ್ಲಿ ಬದಲಾವಣೆ ತರಬೇಕಾದ್ರೆ ಈ ಶಿಕ್ಷಕರ ನೇಮಕಾತಿ ಇರಬಹುದು ಎಜುಕೇಟರ್ಸ್ ನೇಮಕಾತಿ ಇರಬಹುದು ಅಥವಾ ಅಡ್ಮಿನಿಸ್ಟ್ರೇಟರ್ ನೇಮಕಾತಿ ಏನಿರುತ್ತಪ್ಪ ಅಂದ್ರೆ ಅದು ಮೊದಲ ಆದ್ಯತೆ ಇರಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಮತ್ತೆ ಲೋಕಲ್ ಗವರ್ಮೆಂಟ್ ಏನಿದೆಯಲ್ಲ ಅವರು ತಮ್ಮ ಆಡಳಿತದಲ್ಲಿ ಸುಧಾರಣೆಯನ್ನು ತಂದು ಪ್ರತಿಯೊಬ್ಬರು ಏನಪ್ಪಾ ಅಂದ್ರೆ ತಮ್ಮ ಬೆಸ್ಟ್ ಕೆಪಾಸಿಟಿ ಒಳಗೆ ಏನ್ ಕೊಡ್ಬೋದಲ್ಲ ಆ ಒಂದು ಶಿಕ್ಷಣವನ್ನ ಡೆಲಿವರಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾವ್ ಇನ್ನೂ ಒಂದು ಎನ್ಶೂರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಶಿಕ್ಷಕರ ನೇಮಕಾತಿಗೆ ಏನಪ್ಪಾ ಅಂದ್ರೆ ಕಾಲಕಾಲಕ್ಕೆ ತಕ್ಕದಂತ ಫಂಡ್ಸ್ ಇರಬೇಕು ಜೊತೆಗೆ ಯಾವುದೇ ಒಂದು ಶಿಕ್ಷಕರನ್ನ ಏನಪ್ಪಾ ಅಂದ್ರೆ ಒಂದು ಸ್ಕೂಲಲ್ಲಿ ಟೀಚರ್ ವೇಕೆನ್ಸೀಸ್ ಇದೆ ಅಂತ ನಮಗೆ ಕೇಳಬರಬಾರದು ಈಗ ನೋಡ್ರಿ ಒಂದು ಊರಲ್ಲಿ ಒಂದು ನೂರ ಮಕ್ಕಳ ಶಾಲೆ ಇದೆ ಅಥವಾ ಒಂದು ಸಾವಿರ ಮಕ್ಕಳ ಶಾಲೆ ಇದೆ ಅಲ್ಲಿ ಒಂದೇನಪ್ಪ ಅಂದ್ರೆ ಇಪ್ಪತ್ತು ಅಥವಾ ಮೂವತ್ತ ಟೀಚರ್ಸ್ ಇದಾರೆ ಅಂದ್ರೆ ಅದ್ರಲ್ಲಿ ಅಷ್ಟು ಟೀಚರ್ ಫುಲ್ಫಿಲ್ ಇರಬೇಕು ಒಂದು ಕೂಡ ವೇಕೆನ್ಸೀಸ್ ಇರಬಾರ್ದು ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಈ ಟೀಚರ್ಸ್ ಗೆ ಏನಪ್ಪ ಅಂದ್ರೆ ಸ್ವಲ್ಪ ಮಾತ್ರ ಏನ್ ಕೊಡ್ಬೇಕಂದ್ರೆ ನಾನ್ ಟೀಚಿಂಗ್ ಟಾಸ್ಕ್ ಅನ್ನ ಕೊಡಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚೆ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವರಿಗೆ ಎಲೆಕ್ಷನ್ ಡ್ಯೂಟೀಸ್ ಹಾಕ್ತಾರೆ ಆಮೇಲೆ ಸರ್ವೆ ಡ್ಯೂಟೀಸ್ ಕಳಿಸ್ತಾರೆ ಬೇರೆ ಬೇರೆ ಡ್ಯೂಟೀಸ್ ಅನ್ನ ಏನ್ ಮಾಡ್ಕೋತಾರಲ್ಲ ಅದನ್ನ ಬಿಟ್ಟು ಕೈ ಏನಪ್ಪಾ ಅಂದ್ರೆ ಅವ್ರಿಗೆ ಟೀಚಿಂಗ್ ಟಾಸ್ಕ್ ಮಾತ್ರ ಕೊಡಬೇಕು ಅವ್ರಿಗೆ ಏನಪ್ಪ ಅಂದ್ರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಆದ್ಯತೆ ಮಾತ್ರ ಇರಬೇಕು ಬಿಟ್ಟು ಸ್ವಲ್ಪ ಏನಪ್ಪಾಂದ್ರೆ ನಾನ್ ಟೀಚಿಂಗ್ ಟಾಸ್ಕ್ ಅನ್ನು ಕೊಡಬೇಕು ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಒಂದು ವೈಬ್ರೆಂಟ್ ಕಮ್ಯುನಿಟಿ ಡೆವಲಪ್ ಆಗುತ್ತೆ ಸೊ ಜೊತೆ ನೋಡ್ರಿ ಪಂಚಾಯತ್ ಏನಿರುತ್ತೆ ಅವರಲ್ಲಿರುವಂತಹ ಪಂಚಾಯತ್ ಏನಪ್ಪಾ ಅಂದ್ರೆ ಆ ಅಕೌಂಟೆಬಿಲಿಟಿಗೆ ಕನೆಕ್ಟ್ ಆಗಿರಬೇಕು ಅವಾಗ ಮಾತ್ರ ಏನಪ್ಪಾ ಅಂದ್ರೆ ನಮಗೆ ಒಳ್ಳೆ ಶಿಕ್ಷಕರ ನೇಮಕಾತಿ ಆಗುತ್ತೆ ಮತ್ತೆ ನಾವು ಅಭಿವೃದ್ಧಿಯನ್ನು ಪಡಿತೀವಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಾವೇನಾದ್ರೂ ಶಿಕ್ಷಣದಲ್ಲಿ ಬದಲಾವಣೆ ಮಾಡ್ಬೇಕಾರೆ ಇನ್ನೂ ಒಂದು ಆದ್ಯತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕಮ್ಯುನಿಟೀಸ್ಗೆ ಅಥವಾ ಸಮುದಾಯಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಧಿಕಾರಗಳನ್ನ ಕೊಡಬೇಕಂತ ಹೇಳ್ತಿದ್ದಾರೆ ಈ ಸಮುದಾಯಗಳಿಗೆ ಅಧಿಕಾರ ಅಥವಾ ಪವರ್ ಅನ್ನ ಕೊಡಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದ್ರ ಅಂದ್ರೆ ನಾವೇನ್ ಕಮ್ಯುನಿಟಿ ಇದೆಯಲ್ಲ ಅದೇನಬೇಕಪ್ಪ ಅಂದ್ರೆ ಕನೆಕ್ಟ್ ಆಗಬೇಕು ಜೊತೆಗೆ ನೋಡ್ರಿ ಯಾವ ಮಕ್ಕಳು ಹೊತ್ತಿರ್ತಾರಲ್ಲ ಅವರ ಪೇರೆಂಟ್ ಅಂದ್ರೆ ಇದ್ರೊಳಗೆ ಇನ್ವಾಲ್ವ್ಮೆಂಟ್ ಆಗಬೇಕು ಅವರು ಏನಪ್ಪ ಅಂದ್ರೆ ಟೀಚರ್ಸ್ ಜೊತೆಗೆ ಆವಾಗವಾಗ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ಅಥವಾ ಸ್ಕೂಲಿಗೆ ಬರೋದ್ರಿಂದ ಏನಪ್ಪ ಅಂದ್ರೆ ಟೀಚರ್ಸ್ ಫಂಕ್ಷನ್ ಕೂಡ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪಂಚಾಯತಿ ಮತ್ತೆ ಸಮುದಾಯಗಳು ಏನಿರುತ್ತಲ್ಲ ಇವು ಕಲೆಕ್ಟಿವ್ ಆಗಿ ಏನಪ್ಪ ಅಂದ್ರೆ ಹೈ ಸೋಷಿಯಲ್ ಕ್ಯಾಪಿಟಲ್ ಆಗಿ ವರ್ಕ್ ಆಗುತ್ತೆ ಜೊತೆ ಜೊತೆಗೆ ನೋಡ್ರಿ ಈ ಹಳ್ಳಿಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಸಹಾಯ್ ಸಂಘಗಳು ಏನಿರುತ್ತಲ್ಲ ಸಹಾಯ ಸಂಘಗಳು ಇವು ಏನ್ ಮಾಡೋದಪ್ಪ ಅಂದ್ರೆ ಟೀಚರ್ಸ್ ನ ಡಿಸಿನ್ಸ್ ಮಾಡಬಹುದು ಮತ್ತೆ ಈ ಸ್ಕೂಲ್ಸ್ ನ ಸ್ಕೂಲ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಕೂಲಿನ ಜೊತೆ ಜೊತೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮನೆಯಲ್ಲಿ ಕೂಡ ಇನಿಷಿಯೇಟಿವ್ಸ್ ನ ತಗೋಬಹುದು ಮಕ್ಕಳಿಗೆ ಶಿಕ್ಷಣ ಕೊಡುದ್ರಲ್ಲಿ ಅಂತ ಹೇಳ್ತಿದ್ದಾರೆ ಜೊತೆ ನೋಡ್ರಿ ಪಂಚಾಯತ್ ಏನ್ ಮಾಡ್ಬೋದಪ್ಪ ಅಂದ್ರೆ ಏನೇನ್ ರಿಸೋರ್ಸ್ ಬೇಕಲ್ಲ ಸ್ಕೂಲಿಗೆ ಆ ರಿಸೋರ್ಸ್ ಅನ್ನ ಕೊಡ್ಬೋದು ಜೊತೆಗೆ ಈ ಸಮುದಾಯಗಳು ಏನ್ ಮಾಡಬಹುದಪ್ಪ ಅಂದ್ರೆ ಟೀಚರ್ಸ್ ಏನಾದರೂ ತಪ್ಪು ಮಾಡಿದ್ರೆ ಇನ್ ಕೇಸ್ ಅವ್ರು ನೋಡ್ರಿ ಪಂಕ್ಚುವಲ್ ಆಗಿರ್ಲಿಲ್ಲ ಆಫೀಸಿಗೆ ಅಂದ್ರೆ ಅವ್ರ ಏನಾದ್ರೂ ತಪ್ಪು ಮಾಡಿದ್ರೆ ಅಂತವ್ರಿಗೆ ಏನ್ ಮಾಡಬಹುದಪ್ಪ ಅಂದ್ರೆ ಡಿಸಿಪ್ಲಿನ್ ಅನ್ನ ಮಾಡಬಹುದು ಜೊತೆಗೆ ಅವ್ರ ಫಂಕ್ಷನ್ಸ್ ಏನಿದೆ ಅವರ ಕಾರ್ಯಕ್ರಮಗಳು ಏನಿದೆ ಅವರು ಯಾವ ತರನಾಗಿ ಪಾಠಗಳನ್ನ ಹೇಳ್ತಾರಲ್ಲ ಅದರಲ್ಲಿ ಸಮುದಾಯಗಳ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ಅವು ಅವರ ಕಾರ್ಯಗಳು ಕೂಡ ಏನಪ್ಪಾ ಅಂದ್ರೆ ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಪಂಚಾಯತ್ ರಾಜ್ ಮತ್ತು ರೂರಲ್ ಮಿನಿಸ್ಟ್ರಿ ಏನ್ ಮಾಡಬೇಕಪ್ಪ ಅಂದ್ರೆ ಹೆಚ್ಚು ಒತ್ತು ಯಾರಿಗೆ ಕೊಡಬೇಕಂದ್ರೆ ಪಂಚಾಯತ್ ಆಫೀಸರ್ ಕೊಡಬೇಕು ಜೊತೆಗೆ ಫಂಡ್ ಏನ್ ಮಾಡಬೇಕಪ್ಪ ಅಂದ್ರೆ ಈ ತಾಲೂಕು ಗೆ ಅಥವಾ ಡಿಸ್ಟಿಕ್ ಲೆವೆಲ್ಗಿಂತ ಏನ್ ಮಾಡಬೇಕಪ್ಪ ಅಂದ್ರೆ ಈ ಪಂಚಾಯತ್ ಲೆವೆಲ್ಗೆ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಅವರು ಡಿಸೆಂಟ್ರಲೈಸ್ಡ್ ಪವರ್ ಆಗಿದ್ರಿಂದ ಆ ಫಂಡ್ ಮಾಡ್ತಾರೆ ಅಂದ್ರೆ ತುಂಬಾ ಉತ್ತಮವಾಗಿ ಯೂಸ್ ಮಾಡ್ಕೋತಾರೆ ಜೊತೆ ಜೊತೆಗೆ ನೋಡ್ರಿ ಅಲ್ಲಿರುವಂತ ಏನು ಪಂಚಾಯತ್ ಇದೆಯಲ್ಲ ಪಂಚಾಯತ್ ಜೊತೆಗೆ ಏನಪ್ಪಾ ಅಂದ್ರೆ ಸ್ಕೂಲು ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಈ ಶಿಕ್ಷಣದಲ್ಲಿ ಡಿ ಸೆಂಟ್ರಲೈಸೇಷನ್ ಮಾಡೋದೇನಪ್ಪ ಅಂದ್ರೆ ನಮ್ಮ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದೆಯಲ್ಲ ಅದರ ಮುಖ್ಯ ಉದ್ದೇಶ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಗವರ್ನೆನ್ಸ್ ಆಡಳಿತ ಏನಿದೆಯಲ್ಲ ಅದು ತುಂಬಾ ಕಳಪೆ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಅಂದ್ರೆ ನಮ್ಮ ಎಫೆಕ್ಟಿವ್ನೆಸ್ ಅಥವಾ ಉತ್ಪಾದನೆ ಉತ್ಪಾದಕತೆ ಏನಿದೆಯಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ನಾವೇನ್ ಡಿಜಿಟಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ತಗೊಂಡಿದ್ವಿ ಒಳಗೆ ಈ ನಿಶ್ಚಿತಾವಳಗೆ ಏನು ಡಿಜಿಟಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ತಗೊಂಡಿದ್ವಲ್ಲ ಅದು ಫೇಲ್ ಆಗಿ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಪುವರ್ ಗವರ್ನೆನ್ಸ್ ಅಂದ್ರೆ ಕಳಪೆ ಆಡಳಿತ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪ್ರಥಮ ಇಂಡಿಯಾ ಪ್ರಥಮ ರೀಡ್ ಇಂಡಿಯಾ ಕ್ಯಾಂಪೇನ್ ಮತ್ತೆ ಅಜಿಮ್ ಪ್ರೇಂಜಿ ಫೌಂಡೇಶನ್ ಏನ್ ಮಾಡ್ತಿದ್ರಂದ್ರೆ ಲಾರ್ಜ್ ಸ್ಕೇಲ್ ಏನಪ್ಪಾ ಅಂದ್ರೆ ಈ ಗವರ್ಮೆಂಟ್ ಸ್ಕೂಲ್ಸ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ತಿದ್ರಂದ್ರೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಡಿಸ್ಟಿಕ್ ಲೆವೆಲ್ ಒಳಗೆ ಅಥವಾ ತಾಲೂಕ್ ಲೆವೆಲ್ ಒಳಗೆ ಏನಪ್ಪ ಅಂದ್ರೆ ಸ್ಕೂಲ್ಸ್ಗೆ ಮತ್ತೆ ಶಾಲೆಗಳಿಗೆ ಮತ್ತೆ ಟೀಚರ್ಸ್ ಗೆ ಸಪೋರ್ಟ್ ಅನ್ನು ಕೊಡ್ತಾ ಇದ್ರು ಕೂಡ ಏನಪ್ಪ ಅಂದ್ರೆ ಈ ಒಂದು ಕಳಪೆ ಆಡಳಿತ ಇರೋದ್ರಿಂದ ಏನಪ್ಪಾ ಅಂದ್ರೆ ಈ ಸಪೋರ್ಟ್ ಏನಾಗ್ತಿಲ್ಲ ಸಪೋರ್ಟ್ ಏನಾಗ್ತಿದೆ ಅಂದ್ರೆ ಉತ್ತಮವಾಗಿ ಯೂಸ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾಗರಿಕ ಸಮುದಾಯಗಳಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ಅವರೇ ತಗೊಂಡಿದ್ದಾರೆ ಮತ್ತೆ ಅನ್ವೇಷಣಗಳನ್ನೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಯಾವ್ಯಾವ ಅಂದ್ರೆ ಜ್ಞಾನ ಶಾಲೆ ಇರಬಹುದು ಅಥವಾ ಶಕ್ಷ್ಮ ಇರಬಹುದು ಸೆಂಟ್ರಲ್ ಸ್ಕ್ವೇರ್ ಫೌಂಡೇಶನ್ ಇರ್ಬೋದು ರೂಮ್ ರೀಡ್ ಇರ್ಬೋದು ಅಕ್ಷರ ಇರಬಹುದು ಇವು ಕೂಡ ಏನಪ್ಪಾ ಅಂದ್ರೆ ಮೆನಿ ಆಫ್ ದ ಇನಿಷಿಯೇಟಿವ್ಸ್ ಏನಿದೆ ಅಥವಾ ಯೋಜನೆಗಳೇನಿದೆ ಇದು ಮಾಸ್ ಎಜುಕೇಶನ್ಸ್ ಇಲ್ಲ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಸಕ್ಸಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸಂಪರ್ಕ ಫೌಂಡೇಶನ್ಸ್ ಏನಿದಲ್ಲ ಅವ್ರೇನಪ್ಪ ಅಂದ್ರೆ ಈ ಮೇಲ್ಗಡೆ ಹೇಳುವಂತ ಕೆಲವೊಂದಿಷ್ಟು ಚಾಲೆಂಜೆಸ್ ಗೆ ಆನ್ಸರ್ಸ್ ಅನ್ನ ಹೇಳ್ತಾರೆ ಅದಕ್ಕೋಸ್ಕರ ಅವ್ರ ಮಾಡ್ತಾರಪ್ಪ ಅಂದ್ರೆ ಒಂದು ತಂತ್ರಜ್ಞಾನವನ್ನ ಬಳಸ್ತಾರೆ ಅದು ಕೂಡ ಯಾರಿಗೋಸ್ಕರ ಬಳಸ್ತಾರಪ್ಪ ಅಂದ್ರೆ ಶಿಕ್ಷಕರ ಅಭಿವೃದ್ಧಿಗೋಸ್ಕರ ಏನಪ್ಪ ಅಂದ್ರೆ ಆ ಒಂದು ತಂತ್ರಜ್ಞಾನವನ್ನ ಬಳಸ್ತಾರೆ ಹಾಗಾದ್ರೆ ಈ ತಂತ್ರಜ್ಞಾನದಲ್ಲಿ ಏನೇನ್ ಬಳಸ್ತಾರ ಅಂದ್ರೆ ನೋಡ್ರಿ ಸೊ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಆಡಿಯೋ ಬ್ಯಾಟರಿ ಆಪರೇಟೆಡ್ ಏನಪ್ಪಾ ಅಂದ್ರೆ ಸೌಂಡ್ ಬಾಕ್ಸ್ ಅನ್ನ ಯೂಸ್ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಮಕ್ಕಳಿಗೆ ಟೀಚಿಂಗ್ ಅನ್ನ ಮಾಡ್ಬೇಕಾರೆ ಅಥವಾ ಶಿಕ್ಷಣವನ್ನ ಕಳಿಸ್ಬೇಕಾರೆ ಇನೋವೇಟಿವ್ ಟೀಚಿಂಗ್ಸ್ ಅಥವಾ ಅನ್ವೇಷಣ ಭರಿತ ಶಿಕ್ಷಣವನ್ನ ಮಾಡ್ತಾರೆ ಆಮೇಲೆ ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ ತುಂಬಾ ಇನೋವೇಟಿವ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಅವ್ರ ಏನಪ್ಪಾ ಅಂದ್ರೆ ಒಂದು ಟಿವಿಯನ್ನ ಲಾಂಚ್ ಮಾಡಿದ್ರೆ ಇದ್ರ ಮೂಲಕ ಏನಪ್ಪ ಅಂದ್ರೆ ಟೀಚರ್ಸ್ ಯಾವ ತರನಾಗಿ ಪ್ಲಾನ್ ಅನ್ನ ಮಾಡ್ಕೋಬೇಕು ಅಂದ್ರೆ ಯಾವ ಯಾವ ಲೆಸನ್ಸ್ ಯಾವಾಗ ಹೇಳ್ಬೇಕಲ್ಲ ಅದನ್ನ ಪ್ಲಾನ್ ಮಾಡ್ಕೊಳ್ಳೋದಿರಲಿ ಜೊತೆಗೆ ನೋಡ್ರಿ ಏನೇನ್ ಕಂಟೆಂಟ್ ಅನ್ನ ಕೊಡಬೇಕು ಆ ವಿಡಿಯೋಸ್ ಅನ್ನ ನೋಡ್ಕೋತಾರೆ ಜೊತೆಗೆ ನೋಡ್ರಿ ಏನೇನ್ ಆಕ್ಟಿವಿಟೀಸ್ ಮಾಡ್ಬೇಕನ್ನೋದನ್ನ ನೋಡ್ತಾರೆ ಜೊತೆಗೆ ಏನ್ ವರ್ಕ್ಶೀಟ್ ಮಾಡ್ಸಿದ್ರೆ ಕ್ಲಾಸ್ ತುಂಬಾ ಏನಪ್ಪ ಅಂದ್ರೆ ಇಂಟ್ರಾಕ್ಟಿವ್ ಆಗಿರುತ್ತೆ ನೋಡ್ರಿ ಕ್ಲಾಸ್ ಯಾವಾಗ್ಲೂ ಏನಿರ್ಬೇಕಪ್ಪ ಅಂದ್ರೆ ತುಂಬಾ ಇಂಟ್ರಾಕ್ಟಿವ್ ಆಗಿರ್ಬೇಕು ಮತ್ತೆ ಜಾಯ್ಫುಲ್ ಆಗಿರ್ಬೇಕಂದ್ರೆ ಖುಷಿಯಿಂದ ಕೊಡಬೇಕು ಅವಾಗ ಮಾತ್ರ ಏನಾಗತ್ತಪ್ಪ ಅಂದ್ರೆ ಟೀಚರ್ಸ್ ಏನು ಕಲಿಸಿದ್ರು ಕೂಡ ಮಕ್ಕಳು ತುಂಬಾ ಉತ್ತಮವಾಗಿ ಕಲಿತಾರೆ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದಾರೆ ಟಿವಿಯನ್ನ ಲಾಂಚ್ ಮಾಡಿದ್ರು ಇದ್ರ ಮೂಲಕ ಏನಪ್ಪ ಅಂದ್ರೆ ಟೀಚರ್ಸ್ ಪಾಠವನ್ನು ಮಾತ್ರ ಕಲಿಯೋದಲ್ಲೇ ಕಂಟೆಂಟ್ ವಿಡಿಯೋಸ್ ಏನಿದೆ ಅಂತ ನೋಡ್ತಾರೆ ಆಮೇಲೆ ಏನು ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡ್ಬೇಕಂತ ಹೇಳ್ತಾರೆ ಜೊತೆಗೆ ಏನ್ ವರ್ಕ್ಶೀಟ್ ಅನ್ನ ಮಾಡಿಸಿದ್ರೆ ಮಕ್ಕಳು ತುಂಬಾ ಖುಷಿಯಾಗಿರ್ತಾರೆ ಮತ್ತೆ ಇಂಟ್ರಾಕ್ಟಿವ್ ಆಗಿರುತ್ತೆ ಅಂತ ಅದರಲ್ಲಿ ಹೇಳ್ಕೊಡ್ತಾರೆ ಹಾಗಾಗಿ ನೋಡ್ರಿ ಇದೇನು ಸಕ್ಸಸ್ ಇದೆಯಲ್ಲ ಇದು ಅಂದ್ರೆ ತುಂಬಾ ಅರ್ಲಿ ಆಗುತ್ತೆ ಇದ್ರ ಮೇಲೆ ಕಮೆಂಟ್ ಮಾಡಕ್ ಅಂತ ಹೇಳ್ತಿದ್ರೆ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಈ ಸಂಪರ್ಕ ಫೌಂಡೇಶನ್ಸ್ ಅವರು ತಗೊಂಡಂತ ಟೆಕ್ನಾಲಜಿಕಲ್ ಇನೋವೇಶನ್ಸ್ ಇದೆಯಲ್ಲ ಈ ಇನೋವೇಶನ್ಸ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಬಂದರೂ ಕೂಡ ಏನಾಗುತ್ತೆ ಅಂದ್ರೆ ಟೀಚಿಂಗ್ ಮೆಥಡಾಲಜಿ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಟೈಮ್ ಆಗಿದೆ ಯಾರಿಗಂದ್ರೆ ಸಿವಿಲ್ ಸೊಸೈಟಿ ಮತ್ತೆ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಅವ್ರಿಗೆ ಅವ್ರಿಗೇನಪ್ಪ ಅಂದ್ರೆ ಇದೊಂದು ಟೈಮ್ ಆಕ್ಟ್ ಮಾಡೋದಕ್ಕೆ ಜೊತೆ ಜೊತೆಗೆ ನೋಡ್ರಿ ಈ ಪ್ರೀ ಸ್ಕೂಲ್ ಮತ್ತೆ ಕ್ಲಾಸ್ ತ್ರೀ ನಡಬರ್ಕ್ ಮಧ್ಯೆ ಏನಿರ್ಬೇಕಪ್ಪ ಅಂದ್ರೆ ಈ ಯಾರೆಲ್ಲ ಇಂಡಿವಿಜುವಲ್ಸ್ ಇರ್ತಾರಲ್ಲ ಅವ್ರಿಗೆ ಏನಿರ್ಬೇಕಂದ್ರೆ ಟ್ರಾನ್ಸ್ಫಾರ್ಮೇಶನಲ್ ಎಜುಕೇಶನ್ಸ್ ನ ಕೊಡಬೇಕು ಜೊತೆಗೆ ನೋಡ್ರಿ ಈಗ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ರೆಸ್ಪಾನ್ಸಿಬಿಲಿಟಿ ಆಗಿದೆ ಅದು ಪಂಚಾಯತ್ ಲೆವೆಲ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಅವರಿಗೆ ಏನಪ್ಪ ಅಂದ್ರೆ ನಮ್ಮ ದೇಶದ ಎಲ್ಲಾ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಸ್ಕೂಲಲ್ಲೇ ಕೂಡ ಏನಪ್ಪ ಅಂದ್ರೆ ಶಿಕ್ಷಣವನ್ನ ಕಲಿತಿದ್ದಾರೆ ಅಂತ ನಾವು ಕಲಿಸುವಂಗೆ ಮಾಡ್ಬೇಕಂತ ಅವ್ರು ಹೇಳ್ತಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಫೌಂಡೇಶನ್ ಲಿಟ್ರಸಿ ಏನಿದೆ ಅಂದ್ರೆ ಈ ಬುಣಾದಿಯಾಗಿ ನಾವೇನು ಶಿಕ್ಷಣವನ್ನು ಕೊಡ್ತೀವಿ ಆಮೇಲೆ ನ್ಯೂಮರಸಿ ಏನ್ ಕೊಡ್ತೀವಲ್ಲ ಇದರಿಂದ ಏನಪ್ಪ ಅಂದ್ರೆ ಫ್ಯೂಚರ್ ಜನರೇಷನ್ ಭಾರತದ ಮುಂದಿನ ಪೀಳಿಗೆ ಬರುತ್ತೆ ಅಂತ ಹೇಳ್ತಿದ್ರೆ ಆ ಮುಂದಿನ ಪೀಳಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ಈಗ ಭಾರತ ಏನಪ್ಪ ಅಂದ್ರೆ ಹೈ ಎಕನಾಮಿಕ್ ಗ್ರೋತ್ ರೇಟ್ ಏನಾಗ್ತಿದೆ ವಿಶ್ವದಲ್ಲಿ ನೋಡ್ರಿ ಅತಿ ಹೆಚ್ಚು ಎಕನಾಮಿಕ್ ಗ್ರೋತ್ ಏನಾಗ್ತಿದೆ ಆರ್ಥಿಕ ಅಭಿವೃದ್ಧಿ ಆಗ್ತಿದೆಯಲ್ಲ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಜೊತೆಗೆ ಮಾನವ ಅಭಿವೃದ್ಧಿಯನ್ನು ನೋಡ್ಕೊಳ್ಳುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು